ಕೋಟ್ಯಾನುಕೋಟಿ ಜೀವ ಜಂತುಗಳಿಗೆ ವಾಸಸ್ಥಾನವಾಗಿರುವ ಈ ನಿಗೂಢ ವಿಶ್ವ ಸಹಸ್ರಾರು ವರ್ಷಗಳಿಂದ ಕಾಲಚಕ್ರದ ಲಯಬದ್ಧ ಮೋಡಿಗೆ ತಿರುಗಿಕೊಂಡೇ ಬಂದಿದೆ. ಮೃಗಗಳ ಬಳಿಕ ಸೃಷ್ಟಿಗೊಂಡ ಮಾನವ ತನ್ನ ಬುದ್ಧಿಶಕ್ತಿ ಹಾಗೂ ಕುಟಿಲತೆಗಳಿಂದ ಇಡೀ ವಿಶ್ವವನ್ನೇ ಆಳತೊಡಗಿದ. ನೆಲ ಕಂಡೊಡನೆ ಸೀಮಾರೇಖೆಯನ್ನೆಳೆದುಕೊಂಡು ಇದು ತನ್ನ ಖಂಡ, ತನ್ನ ದೇಶವೆಂದುಕೊಂಡು ಬೆಳ್ಳಗೆ, ಕೆಂಪಗೆ, ಕಪ್ಪಾಗಿರುವ ತೊಗಲ ಬಣ್ಣಕ್ಕೆ ಮರುಳಾಗಿ ಮೇಲು ಕೀಳೆಂಬ ವರ್ಗಗಳನ್ನೇ ನಿರ್ಮಿಸಿಕೊಂಡರೂ ಹರಿಯುವ ರಕ್ತ ಎಲ್ಲರಿಗೂ ಒಂದೇ. ಕುಂಬಾರನ ಚಕ್ರದಂತೆ ಸುತ್ತುತ್ತಿರುವ ವಿಶಾಲ ವಿಶ್ವದಲ್ಲೇ ಇರುವ ಮಹಾಸಾಗರವೊಂದರ ಮಧ್ಯೆ ಮಣಿಯಂತೆ ಮಿನುಗುತ್ತಿದೆ ಗಜದ್ವೀಪ. ಈ ನಮ್ಮ ಗಜದ್ವೀಪದ ಆಗುಹೋಗುಗಳೇ ನಿಮ್ಮ ಮುಂದಿನ ಕಥಾವಸ್ತು. ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್, ಭಾರತ ಮುಂತಾದ ದೇಶಗಳಲ್ಲಿ ಬದುಕುತ್ತಿರುವ ಜನಗಳಂತೆ ಗಜದ್ವೀಪದ ಜನರೂ ಬಾಳುತ್ತಿದ್ದಾರೆ. ಇಂತಹ ಮನುಷ್ಯತ್ವವನ್ನು ತುಂಬಿಕೊಂಡಿರುವ ಈ ಗಜದ್ವೀಪದ ಪಾತ್ರ, ಸನ್ನಿವೇಶ, ಘಟನೆಗಳೆಲ್ಲವೂ ಗಜದ್ವೀಪಕ್ಕೆ ಮೀಸಲು. ಅಮ್ಮ ನಮಸ್ಕಾರ. ನಮಸ್ಕಾರ. ಜನ ಜನ ನೋಡಿದ್ರಮ್ಮ, ನಿಮ್ಮನ್ನ ನೋಡೋದಿಕ್ಕಮ್ಮ, ಕೂಟ ಸೇರಿದೆ ಪ್ರೊಡ್ಯೂಸರ್ನ ನೋಡೋದಿಕ್ಕೆ. ಬಸ್ ಏನ್ ನಿಲ್ಸ್ಬಿಟ್ಟಮ್ಮ ನಿಮ್ಮನ್ನ ನೋಡೋದಿಕ್ಕೆ? ಹೀರೋಗೆ ಕೂಡ ಇಲ್ಲಮ್ಮ. ನೀನು ನೀನು ಕನಸಿದ ಸಾನು ಎನ್ನ ಎನ್ನ ಎಲ್ಲ 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 ಎನ್ನ ಕನಸಿದ ಎಲ್ಲ ಎಲ್ಲ ಎನ್ನ 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 ಕನಸಿದ ಸಾನಿ.
ಇದು ಇವತ್ತಿಗೂ ಸೀನಿನ ಡೈಲಾಗು. ಏ ಚಂದು, ಬೇಗ ರೆಡಿ ಮಾಡ್ರಿ. ಈ ನಕ್ಷತ್ರ ನಗರಿಯ ಚಿತ್ರಾಪುರದ ರಣಪ್ರಚಂಡ ವೀರ ಮಾರ್ತಾಂಡ ನದ ಭಯಂಕರ ಬಲಮುರಿ ವೀರನನ್ನು ಮುಷ್ಟಿಯುದ್ಧದಲ್ಲಾಗಲಿ ಬಾಹುಯುದ್ಧದಲ್ಲಾಗಲಿ ಜಲಯುದ್ಧದಲ್ಲಾಗಲಿ ಮೀರಿಸುವ ಕುನ್ನಿ ಯಾರಿದ್ದಾರೆ? ಹಗಲು ಕತ್ತಲುಗಳನ್ನೇ ಕಿತ್ತು ಬೆಳಕು ಮಿಂಚುಗಳನ್ನೇ ಹೊತ್ತು ಅಕಸ್ಮಾತ್ ಅರ್ಧದಲ್ಲಿಯೇ ಅಮರನಾಗಲಿರುವ ಈ ಭೂಲೋಕದಲ್ಲಿಯೇ ಏಕೆ ಸ್ವರ್ಗದಲ್ಲಾಗಲಿ ನರಕದಲ್ಲಾಗಲಿ ಮೀರಿಸುವ ಕುನ್ನಿ? ಮೀರಿಸುವ ಕುನ್ನಿ ಯಾರಿದ್ದಾನೆ? 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 ಓಡಿ ಸಾರ್, ಓಡಿ ಸಾರ್, ಕಚ್ಚಿ ಮಾರ್ರೆ, ನೀವು ಓಡ್ತಾ ಇರಿ, ಯಾಕೆಂದ್ರೆ ಅವನು ಬಂದ್ಬಿಡ್ತಾನೆ. ಬದಿ ಬದಿ, ಅವನಿಗೆ ಬದಿಯೋ, ಓಡು, ನೀವು ಓಡಿ ಸಾರ್, ಒಳಗಡೆ ಓಡಿ ಸಾರ್, ನೋಡು ಒಳಗಡೆ ಹೋಗ್ಬಿಟ್ರು, ಈ ಕಡೆ ಬನ್ನಿ ಸಾರ್, ಹೀಗೆ ಹೀಗೆ ಹಾಗೆ ಸಾರ್, ನೀವು ಓಡಿ ಸಾರ್, ಬಂದ್ಬಿಡ್ತಾನೆ ಅವನು. ಅವಿನಾಶ, ನೀನು ಹೋಗಿ ಬದಿ, ಈ ಕಡೆ ಬನ್ನಿ ಸಾರ್, ಈ ಕಡೆ ಓಡಿ ಸಾರ್, ನೀವು ಓಡಿ ಸಾರ್, ಬಂದ್ಬಿಡ್ತಾನೆ ಅವನು. ನಿನ್ ಬಿಡ್ಬೇಡ ವದಿ ಅವ್ರನ್ನ, ನೀವು ಉರುಳಿಸು ಕಂಬನ. ತಳ್ಳು ತಲೆ ಮೇಲೆ ತಳ್ಳು, ಕಂಬದಾಗ ನಿಲ್ಬೇಡಿ ಸಾರ್, ಓಡಿ ಸಾರ್, ನೀನ್ ನೋಡೋ ಬೇಗ ಹಾಗೆ ಹಾಗೆ ಹಿಡಿ ಹಿಡಿ. ಆಹಾ ಅಬ್ಬ, ಕುತ್ತು ಕುತ್ತು, ಅದೇ ಕಂಬ ಅದೇ ಕಂಬ, ಹಾಗೆ ತಗೊಂಬ ತಗೊಂಬ ತಗೊಂಬ, ಓಡಿ ಸಾರ್ ತಲೆ ಮೇಲೆ ಹಾಕ್ಬಿಡ್ತಾನೆ, ಬೇಗ ಬಾ, ಸರಿಯಾಗಿ ತಲೆ ಮೇಲೆ ಹಾಕು. ಹೇಳಿ ಸಾರ್,
ಆಗೋಲ್ವೇ? ಫುಲ್ ಪಿಕ್ಚರ್ ಹಾಳು ಮಾಡಿಬಿಟ್ಟಿಯಡ, ಇಪ್ಪ ನಾವು ಏನು ಮಾಡ್ಬೇಕು ಹೇಳಿ? ನೀವು ಹೇಳಬೇಡಿಮ್ಮ, ನೀವು ಹೇಳಬೇಡಿಮ್ಮ, ನೀವು ಶಾಂತವಾಗಿರಿ. ಪಿಕ್ಚರ್ ಹೋದ್ರು ಪರವಾಗಿಲ್ಲ, ಸೆಟ್ ಹೋದ್ರೂ ಪರವಾಗಿಲ್ಲ, ಆ ಹೀರೋ ಹೋದ್ರು ನಾನೇ ಹೀರೋವಾಗಿ ನಿಂತು ನಿಮ್ಗೊಂದು ಪಿಕ್ಚರ್ ಮಾಡ್ಕೊಡ್ತೀನಿ. ಕಲಾವಿದ ಅಂದ್ರೆ ಹಿಂಗಿರ್ಬೇಕ್ ನೋಡಪ್ಪ. ಚಿಂತೆ ಇಲ್ಲ ನಮಗೆ ಎಂದಿಗೂ, ನಾವೆಲ್ಲ ಕುರುಡರು ಅತಿ ಇದ್ದು ಮೂಡರು, ಬುದ್ಧಿ ಬೆಳೆಸೋ ಚಿಂತೆ ಇಲ್ಲ ನಮಗೆ ಎಂದಿಗೂ, ನಾವೆಲ್ಲ ಕುರುಡರು ಅತಿ ಇದ್ದು ಮೂಡರು. ಕಪ್ಪು ಹಣ ನಮ್ಮ ಆಗರ, ಗರ್ವದಿಂದ ಮುರಿದ ದೇಹ ಮಹಾಮಂದಿರ ಮಹಾಮಂದಿರ. ಈಗ ಬಹಳ ಬರವಾಗಿದ್ದಾನೆ ಅಂತ ಕಾಣುತ್ತೆ. ನೋಡಿದ್ರೆ ಗೊತ್ತಾಗಲ್ವಾ ಬಾಸ್? ಆ ಹುಡುಗನ ಜೊತೆ ವಿಶ್ವಾಸವಾಗಿರು. ಕರಾಟೆನಲ್ಲಿ ಅವನಿಗಿರೋ ಶಕ್ತಿ ನಮ್ಮ ಸಂಘಕ್ಕೆ ಉಪಯೋಗವಾದರೂ ಆಗಬಹುದು ಬಾಸ್. ಅವನು ನಮ್ಮ ಎದುರು ಪಾರ್ಟಿಯವನು ಅಂತ ಕಾಣುತ್ತೆ ಬಾಸ್. ನನ್ನನ್ನ ಮುಗಿಸೋಕೆ ಅಂತ ಬಂದಿದ್ದ ಅಂತ ಕಾಣುತ್ತೆ ಬಾಸ್. ಅಂಥ ಬಲಶಾಲಿಯಾದವನು ಶತ್ರುವಾಗಿದ್ರು ಪರವಾಗಿಲ್ಲ. ನಾ ಹೇಳ್ದಷ್ಟು ಕೇಳು, ನಮ್ಮ ಪಾರ್ಟಿ ಏಳಿಗೆಗೋಸ್ಕರ ನೀನು ಸರ್ವಸ್ವನ ತ್ಯಾಗ ಮಾಡ್ಬೇಕು. ಏನೋ ಬಾಸ್, ಎಲ್ಲ ನಿಮಗೆ ಗೊತ್ತು. ಒಟ್ಟಿನಲ್ಲಿ ಈ ಏಟುಗಳೆಲ್ಲ ರಿಪೇರಿ ಆಗೋವರೆಗೂ ನನ್ನ ನೆಕ್ಸ್ಟ್ ಪಿಕ್ಚರ್ ಅಂತೂ ಪೋಸ್ಟ್ಪೋನ್. ಚಿಂತೆ ಇಲ್ಲ, ಎಲೆಕ್ಷನ್ ಇದೆಯಲ್ಲ, ಬರ್ತೀನಿ ಬಾಸ್. ದೀಪದ ಕಲಾರಸಿಕರೇ, ಬಂಧು ಭಗಿನಿಯರೇ, ನಾನು ರಾಜಕಾರಣಿಯಲ್ಲ, ಕೇವಲ ಒಬ್ಬ ಕಲಾವಿದ. ಕಲೆಗೂ ರಾಜಕೀಯಕ್ಕೂ ಎಣ್ಣೆ ಸೀಗೆಕಾಯಿಯ ಅಂತರ. ಆದರೆ ಒಬ್ಬ ಮನುಷ್ಯನಿಗೆ ಒಂದು ತತ್ವ ಮುಖ್ಯ. ಆ ತತ್ವದ ಪ್ರತಿಪಾದನೆಗೆ ಒಂದು ಪಕ್ಷ ಬೇಕೇ ಬೇಕು. ಆದ್ದರಿಂದ ನಾನಿಂದು ಅನಿವಾರ್ಯವಾಗಿ ರಾಜಕೀಯದಲ್ಲಿ ಧುಮುಕಿದ್ದೇನೆ. ಕಲಾಬಂಧುಗಳೇ, ಬಂಧು ಭಗಿನಿಯರೇ, ದಯವಿಟ್ಟು ಇಲ್ಲಿ ನೋಡಿ. ಈ ಪುಣ್ಯ ದಿನದಂದು ನಾನು ನಿಮ್ಮನ್ನು ಭೇಟಿ ಮಾಡುವುದನ್ನು ತಪ್ಪಿಸುವುದಕ್ಕಾಗಿ
ನಮ್ಮ ವಿರೋಧ ಪಕ್ಷದವರು ಮಾಡಿರುವ ಸಂಚು ಇದು. ಆದರೆ ಯಾವ ಕಲ್ಲು ಗುಂಡುಗಳು ನಮ್ಮ ಧ್ಯೇಯ ಆದರ್ಶಗಳನ್ನು ಅಡಗಿಸಲಾರವು. ಈ ಧ್ಯೇಯ ಆದರ್ಶಗಳ ಪ್ರತಿಪಾದನೆಗೆ ನಾವಿಂದು ಸಂಪೂರ್ಣ ವಿಶ್ರಾಂತಿ ಎಂಬ ಕ್ರಾಂತಿಯನ್ನೇ ಆರಂಭಿಸಬೇಕಾಗಿದೆ. ಆದ್ದರಿಂದ ನಮ್ಮ ಈ ಅಖಿಲ ವಿಶ್ರಾಂತಿ ಪಕ್ಷಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕೆಂದು ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ನಮ್ಮ ಪಕ್ಷದ ಗುರುತು ಗಾಳಿಪಟ, ಆದರೆ ಈ ಗಾಳಿಪಟ ಎಂದೂ ಗೋತ ಹೊಡೆಯುವುದಿಲ್ಲ. ವಿರೋಧ ಪಕ್ಷಗಳನ್ನು ಗೋತ ಹೊಡಿಸಿ ಇದು ಧೂಳಿಪಟ ಮಾಡಿಬಿಡುತ್ತದೆ. ನಮ್ಮ ಅಖಿಲ ವಿಶ್ರಾಂತಿ ಪಕ್ಷದ ಈ ಗಾಳಿಪಟ ದಿಗಂತದ ಎತ್ತರಕ್ಕೆ ಹಾರುವಂತೆ ಮಾಡದಿದ್ದರೆ ನಾನು ಗಜ ಸುಮ್ಮನೆ ಅಲ್ಲ. ಕಲಾರಸಿಕರೇ ಮತ್ತು ಗೆಳೆಯರೇ, ಈ ಮೊಹಲ್ಲಾದ ಹುರಿಯಾಳಾಗಿ ನಿಂತಿರುವ ನಮ್ಮ ಬೀರೇ ದೇವರ ಗುಡಿಯ ಗುಂಡಪ್ಪನವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕೆಂದು ಮತ್ತೊಮ್ಮೆ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ. ಅಖಿಲ ವಿಶ್ರಾಂತಿ ಪಕ್ಷಕ್ಕೆ ಗಾಳಿ ಪಡೆದ ಗುರುತಿಗೆ, ಗುಂಡಪ್ಪನವರಿಗೆ ಅಖಿಲ ವಿಶ್ರಾಂತಿ ಪಕ್ಷಕ್ಕೆ ಗಾಳಿ ಪಡೆದ ಗುರುತಿಗೆ, ಗುಂಡಪ್ಪನವರಿಗೆ. ಸಾಂಬ ಶಿವ, ಒಂದು ವಿಚಾರ, ವ್ಯಕ್ತಿ ಜನಪ್ರಿಯನಾದರೆ ಜನ ಮರಳಾಗೋದು ಸಹಜ. ತಾವು ಕುರುಡಾಗಿ ಅವನನ್ನ ಕುರಿಗಳಂತ ಹಿಂಬಾಲಿಸ್ತಾರೆ. ಗಜಸಿಂಹ ಹೇಗೂ ಜನಪ್ರಿಯನಾಗಿದ್ದಾನೆ. ಕುರುಡು ಜಗತ್ತಿನ ಈ ಎಲೆಕ್ಷನ್ ನಾಟಕಕ್ಕೆ ನಮಗೆ ಬೇಕಾದ ಹಾಗೆ ಯಾಕೆ ಅವನ್ನ ನಾವು ಬಳಸ್ಕೋಬಾರದು? ಏನಂತಿ? ಅವನಲ್ಲಿ ನಂಬ್ಕಿಲ್ರಿ, ಬರ್ತೀನ್ರಿ. ಅವನು ಇನ್ನೊಂದು ಕೊಡ್ತಾನೆ ಸರ್, ಅಷ್ಟೆ. ಮೇಲಿಂದ ಅವನು ಚಾಡ್ಸು ಒದಿತಾನೆ, ನೀವು ಒಂದು ಸ್ವಲ್ಪ ಕೆಳಗೆ ಬಿದ್ದಾಗತ್ತೆ. ನಾನು ಕೆಳಗೋ? ಎಲ್ಲಾದ್ರೂ ಉಂಟೆ ಸರ್, ಕೆಳಗೆ ಬಿದ್ದೋರು ನೀವು ಪುನಃ ಮೇಲೆದ್ದು ಇನ್ನೇನ್ ಅವನು ಹೊಡಿಬೇಕು ಅಂತ ಇದ್ದಾಗೆ. ಏನ್ರಿ, ಎಲ್ಲ ಪಿಕ್ಚರ್ನಲ್ಲೂ ಅದೇ ಹಳೆ ಸ್ಟಂಟ್ ಹಾಕ್ತಿರಲ್ಲ, ನಮ್ ಪಿಕ್ಚರಲ್ಲಿ ಏನಾದ್ರು ಹೊಸದು ಹಾಕಿ. ಹೊಸ ಹೊಸ ಹೊಸ್ತಿರೋದೆ ಸರ್ ಈ ಕರಾಟೆ. ನಾನ ನಮ್ ಪಿಕ್ಚರಲ್ಲಿ ಗನ್ ಫೈಟ್ ಇಡೋಣ. ಅವನು ದೂರದಿಂದಾನೆ ಶೂಟ್ ಮಾಡ್ತಾನೆ, ನಾನು ಎರಡು ಉರುಳು ಉರುಳುತ್ತೀನಿ. ನಾನು ಸತ್ಯ ಅನ್ಕೊಂಡು ಅವನ ಹತ್ರ ಬರ್ತಾನೆ. ನಾನು ಫೈನ್ ಫೈನ್, ತುಂಬಾ ಚೆನ್ನಾಗಿದೆ. ಆದ್ರೆ ನಮ್ ಸಬ್ಜೆಕ್ಟ್ 3ನೇ ಶತಮಾನದ್ದು, ಸ್ವಲ್ಪ ಅಥೆಂಟಿಕ್ ಆಗಿರ್ಬೇಡವೆ. ಏನ್ರಿ ಅದು ಅಥೆಂಟಿಕ್? ಈಗ ಸಿಲ್ವರ್ ಜೂಬಿಲಿ ನಡೀತಿರು ನಮ್ಮ ನೃಪತುಂಗ ಪಿಕ್ಚರ್ ಅಲ್ಲಿ ಅರಮನೆಯಲ್ಲಿ ಎಲೆಕ್ಟ್ರಿಕ್ ಬಲ್ಬ್ ಹಾಕಿಲ್ಲ ಏನ್ರಿ? ಜನ ಮೆಚ್ಕೊಳ್ಳಿಲ್ಲ ಏನ್ರಿ? ಜನಕ್ಕೆ ಬೇಕಾಗಿರೋದು ನನ್ನ ಮುಖ ಕಂಡ್ರಿ, ಎಂಥ ಫೇಸ್ ಸರ್. ಅಮ್ಮ ಸುಮ್ಮನಿರೆ, ನಮ್ಮ ಹೀರೋ ಹೇಳಿದ ಮಾದರಿ ಕೇಳಿ, ಕಷ್ಟಮಾನ ಬಿಟ್ಟು ಬಿಡ. ಈ ಹೀರೋನ ಛತ್ರಿ. ಹಾ, ಎವ್ರಿ ಬಿಡಿ ರೆಡಿ, ಚಂದ್ರ ರೆಡಿ, ಕ್ಯಾಮ್ರಾ ಸೌಂಡ್ ರೆಡಿ, ಸ್ಟಾರ್ಟ್ ಸೌಂಡ್ ಕ್ಯಾಮ್ರಾ ಆಕ್ಷನ್. ವೆರಿ ಗುಡ್, ವೆರಿ ಗುಡ್. ಹೊಡೀರಿ ಸರ್, ಹೊಡೀರಿ ಸರ್, ಬಿಡ್ರೆ ಕಮಾನ್ ಉರುಳಿದ್ ಸಾಕು ಸರ್, ಸಾಕು, ಅಷ್ಟೇ ಬೇಕಾಗಿತ್ತು. ಏನ್ ಸರ್, ಏನಾಯ್ತು ಸರ್ ಹೇಳಿ ಸರ್, ಹಾಗೆ ಮಲಗಬೇಡಿ ಹೇಳಿ. ಅಯ್ಯೋ, ಏನ್ ನೀರ ಕೊಂದು ಬಿಟ್ಟಿಯಡ ಗಚ್ಚಿಮ ಸರ್. ಏನಾಯ್ತು ಸರ್, ನಿಜವಾಗ್ಲೂ ಹೊಡೆದ್ಬಿಟ್ನ? ಏನಾಯ್ತು ಹೇಳಿ ಸರ್. ಅಯ್ಯಯ್ಯೋ, ಏನ್ ನೀರೋಕೆ ಎನ್ನ ಹಚ್ಚೆ, ಎನ್ನ ಹಚ್ಚೆ. ಅಯ್ಯೋ ಅಯ್ಯೋ, ಅವಿನಾಶ ಸರ್ವನಾಶ ಪಟ್ಟಿದ್ದೀಯಡ ಈ ಡೈರೆಕ್ಟರ್ ಎಂ ಮುಂಚೆ ಎನ್ನ ಪಾಕ್ರೆ. ಓ, ಪೊಲೀಸ್ಗೆ ಕರಿ. Wow.
ಸಾಕ್ಷಿಗಳ ಹೇಳಿಕೆಯಂತೆ ಅಪರಾಧವೆಸಗಿದ ಅವಿನಾಶ್ ತಪ್ಪಿಸಿಕೊಂಡು ಓಡಿ ಹೋಗಲು ಪ್ರಯತ್ನಿಸಿದ ರೀತಿಯೇ ಆತ ಅಪರಾಧಿ ಎಂದು ಸಾಬೀತುಪಡಿಸುತ್ತದೆ. 1927 ಕಲಮಿನ ಪ್ರಕಾರ ಅಪರಾಧಿ ಅವಿನಾಶನಿಗೆ ನ್ಯಾಯಾಲಯವು 7 ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನು ವಿಧಿಸುತ್ತದೆ. ಮತ್ತೆ ಚುನಾವಣೆ ಹತ್ತಿರ ಬರ್ತಾ ಇದೆ. ಈ 28 ವರ್ಷದಿಂದ ನಮ್ಮ ಪಾರ್ಟಿ ಗೋತ ಹೊಡೆದಾಗೆ ಈ ಸಾರಿನೂ ಗೋತ ಹೊಡೆಯಬಾರದು. ಏನೇ ಆದರೂ ನಮ್ಮ ಪಾರ್ಟಿ ಗೆಲ್ಲಲೇಬೇಕು. ಇದು ನಿಮ್ಮಿಂದ ಮಾತ್ರ ಸಾಧ್ಯ. ನನ್ನಿಂದ ಬಾಸ್, ನಾನು ಕೇವಲ ಒಬ್ಬ ಕಲಾವಿದ. ನನಗೂ ರಾಜಕೀಯಕ್ಕೂ ಏನ್ ಸಂಬಂಧ ಬಾಸ್? ನೀನೊಬ್ಬ ಜನಪ್ರಿಯ ಕಲಾವಿದ. ನಮ್ಮ ಪಾರ್ಟಿ ಗೆಲ್ಲೋಕೆ ನಿನ್ನ ಜನಪ್ರಿಯತೆಯನ್ನು ನಾವು ಉಪಯೋಗಿಸಿಕೊಳ್ಳಲೇಬೇಕು. ಆದ್ದರಿಂದ ನೀನು ಚುನಾವಣೆಗೆ ನಿಲ್ಲಬೇಕು. ಜನಗಳ ಮನಸ್ಸನ್ನು ನಮ್ಮ ಕಡೆ ಒಲಿಸ್ಕೋಬೇಕು. ಬೇರೆ ಪಾರ್ಟಿಗಳೆಲ್ಲ ಗೋತ ಹೊಡಿಬೇಕು. ನಮ್ಮ ಪಾರ್ಟಿನೇ ಗೆಲ್ಲಬೇಕು. ಇದು ನಿನ್ನ ಜವಾಬ್ದಾರಿ. ಎಸ್ ಬಾಸ್, ಆಗ್ಲಿ ಬಾಸ್. ದ್ವೀಪದ ಸಮಸ್ತ ಪುಣ್ಯವಂತರೇ, ಮಾನೀಯರೇ, ಮಹಿಳೆಯರೇ, ನನ್ನ ಮಕ್ಕಳೇ, ಕಲಾವಿದನಾಗಿ ಇದುವರೆಗೆ ನನ್ನ ಸೇವೆ ಕಲಾದೇವಿಗೆ ಮಾತ್ರ ಮೀಸಲಾಗಿತ್ತು. ಆದರೆ ರಾಜಕೀಯ ರಂಗಕ್ಕೂ ನನ್ನ ಸೇವೆ ಅಗತ್ಯವೆಂದು ಮಹಾಜನಗಳು ಹಾಗೂ ಕಲಾ ಪ್ರೇಮಿಗಳೂ ಆದ ತಾವೆಲ್ಲರೂ ಒತ್ತಾಯ ಮಾಡಿದ್ದರಿಂದ ತಮ್ಮ ಸ್ನೇಹ ಔದಾರ್ಯಗಳಿಗೆ ಕಟ್ಟುಬಿದ್ದು ಈ ಬಾರಿ ಚುನಾವಣಾ ಕಣದಲ್ಲಿ ನಾನು ಕೂಡ ಧುಮುಕಿದ್ದೇನೆ. ಒಬ್ಬ ನಟ ತೆರೆಯ ಮೇಲೆ 1-2 ಗಂಟೆಗಳು ಮಾತ್ರ ಅಭಿನಯಿಸಬಹುದು. ಆದರೆ ಒಬ್ಬ ರಾಜಕಾರಣಿ ತನ್ನ ರಾಜಕೀಯ ಜೀವನದ ಉದ್ದಕ್ಕೂ ನಿರಂತರವಾಗಿ ನಟನೆ ಮಾಡುತ್ತಿರಲೇಬೇಕಾಗುತ್ತದೆ. ನಟನೆಯಲ್ಲಿ ನಟನಿಗಿರುವ ಚಾಕಚಕ್ಯತೆ ರಾಜಕಾರಣಿಗೂ ಇರಬೇಕಾಗುತ್ತದೆ. ಈ ದೃಷ್ಟಿಯಿಂದ ನಟ ಮತ್ತು ರಾಜಕಾರಣಿ ಒಂದೇ ನಾಣ್ಯದ 2 ಮುಖಗಳು. ತಮ್ಮಲ್ಲಿ ನಾನು ಅರಿಕೆ ಮಾಡಿಕೊಳ್ಳುವುದೇನೆಂದರೆ
ಚುನಾವಣೆಯಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ವ್ಯಕ್ತಿಯಲ್ಲ. ಆದ್ದರಿಂದ ತಾವುಗಳೆಲ್ಲ ವ್ಯಕ್ತಿಯ ಗೌರವ, ಯೋಗ್ಯತೆ, ಮಾನ ಮರ್ಯಾದೆ ಮುಂತಾದ ಚಿಲ್ಲರೆ ವಿಷಯಗಳಿಗೆ ಗಮನ ಕೊಡದೆ ಪಕ್ಷಕ್ಕೆ, ಅಂದರೆ ನಮ್ಮ ಈ ಅಖಿಲ ವಿಶ್ವಮುಕ್ತಿ ಪಕ್ಷಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕೆಂದು ಮತ್ತೊಮ್ಮೆ ಪ್ರಾರ್ಥಿಸಿಕೊಳ್ಳುತ್ತೇನೆ. ಸಂಪೂರ್ಣ ವಿಶ್ರಾಂತಿಯಿಂದ ಕ್ರಾಂತಿಯನ್ನು ಗಳಿಸಲು, ಅಲ್ಲಲ್ಲ, ಕ್ರಾಂತಿಯಿಂದ ಸಂಪೂರ್ಣ ವಿಶ್ರಾಂತಿ ಗಳಿಸಲು ಒಟ್ಟಿನಲ್ಲಿ ಗಳಿಸಲು ತಮ್ಮ ಪಕ್ಷಕ್ಕೆ, ಅಂದರೆ ನಮ್ಮ ಪಕ್ಷಕ್ಕೆ ತಮ್ಮ ಓಟನ್ನು ಕೊಡಬೇಕೆಂದು ನಾನು ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ. ಆದ್ದರಿಂದ ಗಜದ್ವೀಪದ ನಿವಾಸಿಗಳೇ, ನಮ್ಮ ಪಕ್ಷದ ಗುರುತಾದ ಗಾಳಿಪಟಕ್ಕೆ ತಮ್ಮ ಅಮೂಲ್ಯವಾದ ಓಟನ್ನು ಕೊಟ್ಟು ನನಗೂ, ನಮ್ಮ ಪಕ್ಷಕ್ಕೂ ಹಾಗೂ ತಮ್ಮೆಲ್ಲರಿಗೂ ಸಹ ಅಖಂಡವಾದ ಜಯವನ್ನು ಗಳಿಸಿಕೊಡಬೇಕೆಂದು ನಾನು ಮತ್ತೊಮ್ಮೆ ವಿನಯಪೂರ್ವಕವಾಗಿ ತಮ್ಮೆಲ್ಲರಲ್ಲಿ ಅರಿಕೆ ಮಾಡಿಕೊಳ್ಳುತ್ತೇನೆ. ನಾನು ಗಜಸಿಂಹ, ದೇವರ ಸಾಕ್ಷಿಯಾಗಿ, ಆತ್ಮಸಾಕ್ಷಿಯಾಗಿ, ಸಂವಿಧಾನ ದೇವರ ಸಾಕ್ಷಿಯಾಗಿ, ಆತ್ಮಸಾಕ್ಷಿಯಾಗಿ, ಸಂವಿಧಾನದ ಸಾಕ್ಷಿಯಾಗಿ ಈ ಅಧಿಕಾರದಿಂದ ಎಂದೂ ದೂರವಾಗಲ್ಲ. ನನ್ನ ಕೆಲಸ ಕಾರ್ಯಗಳನ್ನು, ಗೌಪ್ಯ ವಿಷಯಗಳನ್ನು, ನನ್ನ ಸ್ವಜನ ರಕ್ಷಣೆಯನ್ನು, ಗೌಪ್ಯ ವಿಷಯಗಳನ್ನು, ಸಂಬಂಧಗಳನ್ನು ಏನೇ ಆದರೂ ಕಾಪಾಡಿಕೊಳ್ಳುತ್ತೇನೆ. ನನ್ನ ರಾಷ್ಟ್ರದ ಹಿತಕ್ಕಾಗಿ ಜನತೆಯು ಸಾಯುವವರೆಗೂ ಈ ಪೀಠದ ಸಂಬಂಧವನ್ನು ಏನೇ ವಿಪತ್ತು ಬಂದರೂ ಕಾಪಾಡಿಕೊಂಡು ಹೋಗುತ್ತೇನೆ. ಗಜದ್ವೀಪದ ಸಾಕ್ಷಿಯಾಗಿ ಈ ಮಹಾನ್ ಗಜದ್ವೀಪದ ಸಾಕ್ಷಿಯಾಗಿ ಮತ್ತು ಈ ಪೀಠದ ಸಾಕ್ಷಿಯಾಗಿ ಪ್ರಜಾಪ್ರಭುತ್ವವನ್ನು ನಾವೊಬ್ಬನೇ ಕಾಪಾಡಿಕೊಂಡು ಹೋಗುತ್ತೇನೆಂದು ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಹೇ, ಏನ್ ನಿದ್ದೆ ಮಾಡಿದ್ದೇನಾ? ನಿದ್ದೆ ಮಾಡ. ಮೈಗಂತಂದ ಗಜದ್ವೀಪದ ಸಿಂಹಗಳೇ, ಸಿಂಹಿಣಿಯರೇ ಮತ್ತು ಮರಿಗಳೇ, ನಾನು ನಿಮ್ಮ ನಾಯಕನಾದ ರೀತಿ ನಿಮಗೆಲ್ಲ ತಿಳಿದೇ ಇದೆ. ಹಿಂದೆ ಮುಸೊಲಿನಿ, ಸರ್ ವಿನ್ಮಿಲ್, ಫ್ಯೂರರ್ ಬಟ್ಲರ್ ಮುಂತಾದವರೆಲ್ಲ ನಾಯಕರಾದರು, ನಾಶವಾದರು. ಏಕೆ ಗೊತ್ತೇ? ತಮ್ಮ ಹಿತವನ್ನು ಬಲಿಕೊಟ್ಟು ರಾಷ್ಟ್ರಹಿತವೆಂಬ ಸ್ವಾರ್ಥಕ್ಕೆ ಬಲಿಯಾದದ್ದರಿಂದ. ಆದರೆ ನಿಮ್ಮ ಈ ಗಜಸಿಂಹ ನುರಿತ ರಾಜಕಾರಣಿ, ತಾನು ಉಳಿದರೆ ಮಾತ್ರ ದೇಶ, ಇಲ್ಲದಿದ್ದರೆ ನಾಶ ಎಂಬ ಮಹಾತತ್ವವನ್ನು ಅರಿತವನು. ಅಲ್ಪಕಾಲದ ಅಧಿಕಾರ ಅಧಿಕಾರವೇ ಅಲ್ಲ, ಪ್ರಜಾಪ್ರಭುತ್ವ ಸಂರಕ್ಷಣೆಗೆ ಒಬ್ಬ ಶಾಶ್ವತ ನಾಯಕನ ಅಗತ್ಯತೆ ಅನಿವಾರ್ಯ. ಆದ್ದರಿಂದ ನಾನು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮರಿಮಕ್ಕಳು, ಇಡೀ ವಂಶವೇ ಈ ಪೀಠದ ಸೇವೆಗೆ ಮುಡಿಪಾಗಿರುತ್ತೇವೆ. ಗಜದ್ವೀಪದ ಭವಿಷ್ಯಕ್ಕಾಗಿ, ಜನತೆಯ ಏಳಿಗೆಗಾಗಿ ಅಧಿಕಾರ ಸ್ವೀಕಾರ ಮಾಡಿರುವ ನನ್ನ ಮತ್ತು ಈ ಪೀಠದ ಸಂಬಂಧವನ್ನ ಕೇವಲ ಸಾವು ಮಾತ್ರವೇ ಅಗಲಿಸಬಲ್ಲದು. ಆದರೆ ಈ ನಿಮ್ಮ ಗಜಸಿಂಹ ಸಾಯದೆ, ನಾಶವಾಗದೆ, ಆವಿಯಾಗದೆ, ಗಾಳಿಯಾಗದೆ, ಗೋತಾ ಹೊಡೆಯದೆ ಎಂದೆಂದಿಗೂ ಬದುಕಿಯೇ ತೀರುತ್ತಾರೆ. ಪ್ರಜೆಗಳೇ, ನನ್ನೊಂದಿಗೆ ಮೂರು ಬಾರಿ ಘೋಷಿಸಿ, ಜೈ ಸಿಂಹ, ಜೈ ಸಿಂಹ, ಜೈ ಸಿಂಹ, ಜೈ ಸಿಂಹ, ಜೈ ಸಿಂಹ, ಜೈ ಸಿಂಹ. Thank you.
ದೇಶಕ್ಕೆಂದೆ ಊದುತ್ತೇವೆ ನಮ್ಮ ತುತ್ತೂರಿ, ದೇಶಕ್ಕೆಂದೆ ಊದುತ್ತೇವೆ ನಮ್ಮ ತುತ್ತೂರಿ, ಕೊಚ್ಚೆಯಲ್ಲೇ ಬೀಗುತ್ತೇವೆ ಬಾಗಿ ಬಾಲ ಮುದುರಿ, ಬಾಗಿ ಬಾಲ ಮುದುರಿ. ನಾವೆಲ್ಲ ಕುರುಡರು, ಮತಿ ಇದ್ದು ಮೂಡರು, ಬುದ್ಧಿ ಬೆಳೆಸೋ ಚಿಂತೆ ಇಲ್ಲ ನಮಗೆ ಎಂದಿಗೂ, ನಮಗೆ ಎಂದಿಗೂ. ನಮ್ಮ ಯೋಜನೆಯ ಪ್ರಕಾರ ನೀನು ಒಬ್ಬ ಮುಖಂಡನಾದೆ, ರಾಷ್ಟ್ರಕ್ಕೆ ಹಿಂದೂ ಬದ್ಧನಾಗಿರ್ತೀನಿ ಅಂತ ಪ್ರಮಾಣ ಮಾಡಿದ ಹಾಗೆ ನಮ್ಮ ಸಂಘಕ್ಕೂ ನಿಷ್ಠೆಯಿಂದ ದುಡಿತೀನಿ ಅಂತ ಪ್ರಮಾಣ ಮಾಡು. ಖಂಡಿತವಾಗ್ಲು ಬಾಸ್, ಖಂಡಿತವಾಗ್ಲು. ಮಗನೆ ಸುಮ್ಮನೆ ರಾತ್ರಿ ಹೊತ್ತು ಬಡ್ಕೋತಿಯ, ಮಂಗಕ್ಕೆ ಬಿಡದೋದ್ರೆ ನೀನ್ ಹೋತಿ ಎದ್ಬಿಟ್ಟು. ಏನು ಅಂದೆ ನನ್ ಮಗನೆ, ರಾತ್ರಿ ಹೊತ್ತು ಬಾಳ ನಿಗಿರ್ತೀಯಲು, ತೋರ್ಸ್ಬಾರಮ್ಮ ನಿನ್ ದಾದಾಗಿರಿನಾ. ಏನ್ ಬಗಳ್ತೀಯ, ಚಿಕ್ಕಾಬಿಚ್ಕೊಂಡು ಕೂತ್ಕೊಳ್ಳಲಿ. ಏನು ಅಂದೆ ನನ್ ಮಗ್ನೆ, ಕೆಲಸ ಇನ್ನೆಲ್ಲಾರು ಮಾಡಿದ್ರೆ ಇನ್ನೂ ಎರಡು ವರ್ಷ ಕಂಬಿ ಅನಿಸ್ತಾ ಇದ್ದೆ ಅಷ್ಟೇ. ಯಾರು ಅಂತ ತಿಳ್ಕೊಂಡಿದೀಯ ಇವರನ್ನ? ಈಗ ಇವರೇ ನಮ್ಮ ನಾಯಕರು ಗೊತ್ತಾ? ನನ್ನ ಮಗನಿಗೂ ಕರಾಟೆ ಅಂದ್ರೆ ಬಹಳ ಹುಚ್ಚು, ಹೇಗೂ ನೀನು ಕರಾಟೆ ಚಾಂಪಿಯನ್, ಅವನಿಗೂ ಕಲಿಸ್ಕೊಡ್ತೀಯಾ? ಆದ್ರೆ ನನ್ನ ಮಗ ಜೈಲಿನೊಳಗೆ ಬರೋಕ್ಕಾಗೋದಿಲ್ಲ, ನೀನೇ ಬರಬೇಕು ಪ್ರಾಕ್ಟೀಸ್ಗೆ, ಕ್ವಾರ್ಟರ್ಸ್ಗೆ. ಅದರಿಂದ ನನಗೇನು ಪ್ರಯೋಜನ ಸರ್? ಅಭ್ಯಾಸ ಇಟ್ಕೊಂಡಾಗುತ್ತೆ. ಸಾಹೇಬ್ರು ಇನ್ನು ಒಂದು ನಿಮಿಷ 10 ಸೆಕೆಂಡ್ ಹಾಜರಾಗ್ತಾರೆ. ಐ ಮೀನ್ 1 minute and 10 seconds. ಓ
ಸಲಾಂ ಅಲೈಕುಂ. ಸಲಾಂ ಅಲೈಕುಂ. ಸಲಾಂ ಸಲಾಂ ಸಲಾಂ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೊಡು. ಸರ್, ಇವ್ರ ದೇಶದಲ್ಲಿರೋ ಎಣ್ಣೆ ಭಾವಿಗಳೆಲ್ಲ ಬತ್ ಹೋಗಿದೆಯಂತೆ. ಅದಕ್ಕೆ ನಮ್ ದೇಶದಿಂದ ಸ್ವಲ್ಪ ಸೀಮೆಣ್ಣೆ ಸಪ್ಲೈ ಮಾಡೋದಕ್ಕೆ ಸಾಧ್ಯವಾಗುತ್ತಾ ಅಂತ ಕೇಳಕ್ ಬಂದಿದ್ದಾರೆ. ಬನ್ನಿ. ಸರ್, ಕತ್ತೆ ಕಿವಿ ಪ್ರಾಜೆಕ್ಟ್. ಪ್ಲೀಸ್ ಸಿಟ್ ಡೌನ್, ಪ್ಲೀಸ್ ಸಿಟ್ ಡೌನ್. ಕೂತ್ಕೊಳ್ಳಿ. ಇಂಥ ಪ್ರಾಜೆಕ್ಟ್ ಬಹಳ ಕಷ್ಟ ಸರ್. ಆ ವಿಷ ಸರ್ಪಗಳು, ಬಿಡದೆ ಸುರಿಯೋ ಮಳೆ, ರಕ್ತ ಹೀರೋ ಜಿಗಣೆಗಳು, ಭಯಂಕರ ಕಾಡು. ರಸ್ತೆ ಮಾಡೋಕೆ 10 ವರ್ಷಗಳು ಬೇಕು. 30 years ಟು ಕಂಪ್ಲೀಟ್. ಅವರ್ಸ್ ಇಸ್ ದ ಲೋಯೆಸ್ಟ್ ಕೊಟೇಶನ್ ಸರ್. ನಮ್ಮ ಕೊಟೇಶನ್ ಎಲ್ಲರಿಗಿಂತ ಕಡಿಮೆ. 30 ವರ್ಷ ಅಂದ್ರೆ 50 ವರ್ಷ ಆಗತ್ತೆ. ನಾವು ನಾವು ಕ್ವಾಲಿಟಿಗೆ ಕಾಂಪ್ರಮೈಸ್ ಮಾಡಲ್ಲ ಸರ್. ಎಸ್ ಎಸ್, ಟೈಮ್ ಇಸ್ ಮನಿ. ಇದಕ್ಕೋಸ್ಕರ ಒಂದು ಭಾರಿ ಕಮಿಟಿನೇ ಇದೆ. ಎಲ್ರಿಗೂ ಮರ್ಯಾದೆ ಮಾಡೋಣ ಸರ್. ಎಸ್ ಎಸ್, ಮಾಡಬೇಕು. ಕುರುಡ್ರಿಗೋಸ್ಕರ ನಾನು ರನ್ ಮಾಡ್ತಾ ಇರೋ ಸ್ಕೂಲ್ ಇದೆ. ಅನಾಥಾಶ್ರಮ, ಸೇವಾ ಸದನ, ಹೀಗೆ ಬೇಕಾದಷ್ಟು ಸಮಾಜ ಕಲ್ಯಾಣದ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ. ಅಲ್ಲದೆ ಪಾರ್ಟಿ ಫಂಡ್ಸೂ ಇದೆ. ಗುರುಗಳು ಕಟ್ಟಿಸ್ತಾ ಇರೋ ಆಶ್ರಮ ಇದೆ, ಅದಕ್ಕೂ ದುಡ್ಡು ಬೇಕು. ಐ ಮೀನ್, ಫಾರ್ ಆಲ್ ದಿಸ್ ಐ ನೀಡ್ ಯು ನೌ. ಹಾಗೆ ವಿದೇಶದಲ್ಲಿ ನಾನೊಂದು ಹೋಟೆಲ್ ಕಟ್ಟಿಸ್ತಾ ಇದ್ದೀನಿ. ಕಟ್ಟಿಸ್ಬಿಟ್ರೆ ಅದರಿಂದ ಬರೋ ಹಣಾನು ಐ ಕ್ಯಾನ್ ಯುಟಿಲೈಸ್ ಇಟ್ ಫಾರ್ ದಿಸ್ ಗ್ರೇಟ್ ಕಾಸ್. ನೋ ಪ್ರಾಬ್ಲಮ್ ಅಟ್ ಆಲ್, ಮಾಡೋಣ. ಫಾರಿನ್ ನಲ್ಲಿ ಒಂದು ಹೋಟೆಲ್ ಕಟ್ಟಿಸ್ತಾ ಇದ್ದೀನಿ. ಅದಕ್ಕಿನ್ನೊಂದಷ್ಟು ಮಾಡಿಗಳನ್ನ ಕಟ್ಟುಬಿಟ್ರೆ ಅದರಿಂದ ಬರೋ ದುಡ್ಡನ್ನು ಈ ಎಲ್ಲ ಕೆಲಸಗಳಿಗೋಸ್ಕರ ಉಪಯೋಗಿಸ್ಕೋಬಹುದು. ಸಮಾಜ ಕಲ್ಯಾಣವೇ ನನ್ನ ಜೀವನದ ಪರಮ ಗುರಿ. ಕಿವಿಯ ಗುರಿ ಗಜದ್ವೀಪದ ಸಿರಿ. ಸರ್, ಐ ಆಮ್ ವೆರಿ ಹ್ಯಾಪಿ ಸುಧೀರ್ ವೆಂಕಟ್ ವೆರಿ ಮಚ್. ನಮ್ಮಿಬ್ಬರು ದೇಶಗಳ ಸ್ನೇಹದಿಂದ ಕತೆ ಕಿವಿ ಬೆಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನಮಸ್ಕಾರ ಸರ್. ಸರ್, ಇವರು ಪ್ರಸಿದ್ಧ ಕರಾಟೆ ಆಟಗಾರರು ಸರ್. ಜಪಾನ್ ಇಂದ ಬಂದಿದ್ದಾರೆ. ತಮ್ಮನ್ನು ಭೇಟಿ ಮಾಡೋದಕ್ಕೆ ಬಂದಿದ್ದಾರೆ. ಅಗತ್ಯವಾಗಿ
ಖಂಡಿತವಾಗಿ. ಓ ಎಸ್, ನಾನು ಚಿಕ್ಕನಲ್ಲಿ ಕರಾಟೆ ಆಡುವನೆ. ಎಲೆಕ್ಷನ್ ಗೆದ್ದಿದ್ದು ಕರಾಟೆ ತರಾನೆ. ಶಿವು, ಬ್ಯಾಕ್ಗ್ರೌಂಡ್ ಸರಿಗಿದೆಯೋ? ಚೆನ್ನಾಗಿದೆ ಸರ್. ಸ್ಟಡಿ 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 ರೆಡಿ. ಎಷ್ಟು ಗಟ್ಟಿಯಾಗಿದೆ ಹೊಡೆದ್ ನೋಡು. ಯಾವಾಗಲೂ ಹೊತ್ತೇನು ಬಿಗಿ ಮಾಡ್ಕೋಬೇಕು, ಅಲ್ಲಿಂದ ಉಸಿರಾಡಬೇಕು. ಅರ್ಥ ಆಯ್ತಾ? ಆಗ್ಲಿ, ಹೊಡಿಸಿ. ಇವತ್ತಿಗೆ ಇಷ್ಟು ಸಾಕು. ನಾನೇ ನಾಡು, ನಾನೇ ದೇಶ, ನಾನೇ ದೈವ ಎಂದು ಹಣಕ್ಕೆ ದಾಸರಾಗುತ್ತೇವೆ. ನಾಡೆ ಮಾರಿಕೊಂಡು, ನಾಡೆ ಮಾರಿಕೊಂಡು, ನಾವೆಲ್ಲ ಕುರುಡರು, ಮತಿ ಇದ್ದು ಮೂಡರು, ಬುದ್ಧಿ ಬೆಳೆಸೋ ಚಿಂತೆ ಇಲ್ಲ ನಮಗೆ ಎಂದಿಗೂ. ನಾವೆಲ್ಲ ಕುರುಡರು, ಮತಿ ಇದ್ದು ಮೂಡರು, ಬುದ್ಧಿ ಬೆಳೆಸೋ ಚಿಂತೆ ಇಲ್ಲ ನಮಗೆ ಎಂದಿಗೂ. ನಾವೆಲ್ಲ ಕುರುಡರು, ಮತಿ ಇದ್ದು ಮೂಡರು. ಇವತ್ತು ಒಳಗೆ ಬಾ ಅಂತ ಕರೀಲೇ ಇಲ್ಲ ನೀವು. ನಿನಗೆ ಮರ್ಯಾದೆ ಹೆಚ್ಚಾಯ್ತು. ಅಂದ್ರೆ? ನನ್ನ ಕಣ್ಣು ಟೇಬಲ್ ಕೆಳಗೂ ಇರುತ್ತೆ. ಬೇಕಾದ್ರೆ ವಿದೇಶದ ಬ್ಯಾಂಕ್ಗಳಲ್ಲಿ ನನ್ನ ಲೆಕ್ಕನ ತೆಗೆಸಿ ನೋಡ್ಬೋದು ನೀವು. ಆಹಾ, ಆ ವಿದೇಶದ ಹೋಟೆಲ್ ವಿಚಾರ? ಈ ಸಣ್ಣ ಸಣ್ಣ ವಿಚಾರಗಳನ್ನೆಲ್ಲ ನಿಮಗೇನ್ ತಿಳಿಸೋದು ಅಂತ ಅಷ್ಟೇ. ಒಬ್ಬ ಸಾಮಾನ್ಯ ನಟನನ್ನ ಈ ಬಹುದೂರ ಜನಗಳ ಮುಖಂಡನನ್ನಾಗಿ ಮಾಡದ ಅನ್ನೋದು ಮರಿಬೇಡ. ಬೇಕಾದ್ರೆ ನಾನು ಇಂಥ ವಿಚಾರಗಳನ್ನ ಎಷ್ಟೋ ಹೇಳ್ಬೋದು ಅನ್ನೋದನ್ನ ನೀವು ಮರಿಬೇಡಿ. ನಾನಿಲ್ದೆ ನಿಮ್ ಮಾಟ ಏನು ಸಾಗೋದಿಲ್ಲ. ನಾನು ತಿರುಗಿ ಬಿದ್ರೆ ನಿಮ್ಮ ವಿನಾಶ ಖಂಡಿತ. 30 ವರ್ಷದಿಂದ ನೀವು ನಡೆಸ್ತಿರೋ ಈ ನಾಟಕನ ಬಯಲುಗೆಳೆದ್ಬಿಟ್ಟೇನು. ಹುಷಾರ್ ಬಾಸ್, ಈಗ ಅವ ಭಾರಿ ಅಪಾಯಕಾರಿ ಆಗ್ತಾನೆ ನೋಡ್ರಿ. ನಮ್ಮ ಪಾರ್ಟಿಯಿಂದ ಮರುಳು ಅವನು ಹೊರಗೆ ಹಾಕ್ಬೇಕು, ಮುಗಿಸ್ಬಿಡ್ಬೇಕು. ಅದು ನಿನ್ನಿಂದ ಹೇಳಿಸ್ಕೋಬೇಕಾಗಿಲ್ಲ. ಶಾಂತಾರಾಮ್, ಮಾಲಿನಿಯನ್ನು ಕಳಿಸು. ಮಾಲಿನಿ,
ಈಗ ನಮ್ಮ ಗುಂಪಿಗೆ ಆಪತ್ಕಾಲ ಬಂದಿದೆ. ನಿನ್ನ ಸಹಾಯ ನಮ್ಮ ಗುಂಪಿಗೆ ಅಗತ್ಯವಾಗಿ ಬೇಕಾಗಿದೆ. ಈಗ ನಾನಿವತ್ತಿನವರೆಗೂ ನಮ್ಮ ಸಂಘಕ್ಕೆ ನಿಷ್ಠೆಯಿಂದ ನಡ್ಕೊಳ್ತಾ ಬಂದಿದ್ದೀನಿ ಬಾಸ್. ನೀವು ಕೊಟ್ಟಿರೋ ಮಾತನ್ನು ನೆರವೇರಿಸ್ಕೊಡ್ತೀರಾ ಅನ್ನೋ ಭರವಸೆಯಿಂದ ನೀವು ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ. ನಮ್ಮವನ್ ಒಬ್ಬನ ಜೈಲಿಂದ ತಪ್ಪಿಸ್ಕೊಳ್ಳೋಕೆ ಸಹಾಯ ಮಾಡಬೇಕು ಅಂತ ಜೈಲಲ್ಲಿರೋ ನಿಮ್ಮ ಅಪ್ಪನಿಗೆ ನೀನು ಒತ್ತಾಯ ಮಾಡಬೇಕು. ಯಾಕೆಂದ್ರೆ ನಿಮ್ಮ ಅಪ್ಪನಿಗೆ ನಮ್ಮ ಮೇಲೆ ಬಹಳ ಸಿಟ್ಟಿದೆ. ಆದ್ರೂ ನಮ್ಮಪ್ಪ ನಿಮಗೋಸ್ಕರ ನಿಮ್ ಗುಂಪಿಗೋಸ್ಕರ ತನ್ನ ಜೀವನೇ ಸವಸಿದ್ರು ಕೂಡ ಅವ್ರ ವಿನಾಕಾರಣ 8 ವರ್ಷದಿಂದ ಜೈಲಲ್ಲೇ ಕೊಳಿತಾ ಇದ್ದಾರೆ. ಇಷ್ಟಾದ್ರೂ ಅವ್ರನ್ನ ನೀವಿನ್ನೂ ಜೈಲಿಂದ ಬಿಡಿಸ್ಲಿಲ್ಲ. ಕೊಟ್ಟ ಮಾತಿಗೆ ನಾನು ಯಾವತ್ತೂ ತಪ್ಪು ಅನ್ನಲ್ಲ. ಬೇಕಾದ್ರೆ ಸಾಂಬಶಿವನ್ನೇ ಕೇಳು. ನೀನೀಗ ಇಷ್ಟು ಮಾಡು, ಮಿಕ್ಕಿದ್ದು ಸಾಂಬಶಿವ ನೋಡ್ಕೋತಾನೆ. ಆಗ್ಲಿ ಬಾಸ್. ಹಲೋ ಗಜದ್ವೀಪದ ಬಂಧುಗಳೇ, ನಾವೆಲ್ಲ ಇಂದು ಇಲ್ಲಿ ಸೇರಿರುವುದು ಮಹಾತ್ಮರೊಬ್ಬರ ದಿವ್ಯ ನೆನಪು ಚಿರಕಾಲ ನಮ್ಮಲ್ಲಿ ಉಳಿಸುವ ಒಂದು ಪುಣ್ಯ ಕಾರ್ಯಕ್ಕಾಗಿ. ಸಾಮಾನ್ಯವಾಗಿ ವ್ಯಕ್ತಿಯೊಬ್ಬರು ತತ್ತ ಮೇಲೆ ಇಂಥ ನೆನಪುಳಿಕೆಗಳನ್ನು ಮಾಡುವುದು ನಮ್ಮಲ್ಲಿ ಪರಂಪರಾಗತವಾಗಿ ಬಂದ ಒಂದು ಪದ್ಧತಿ. ನಮಗೆ ಸತ್ತವರ ಬಗ್ಗೆ ಇರುವ ಕಾಳಜಿ ವ್ಯಾಮೋಹ ಬದುಕಿರುವವರ ಬಗ್ಗೆ ಇಲ್ಲ ಎಂದು ಹೇಳಲು ನಾಚಿಕೆಯಾದರೂ ಇದು ಕೇವಲ ಒಂದು ಸತ್ಯ ಸಂಗತಿ. ಬದುಕಿದ್ದಾಗ ಸಾಧಿಸಲಾಗದ್ದನ್ನು ಸತ್ತ ಮೇಲೆ ಸಾಧಿಸುವುದು ಸಾಧ್ಯವೇ? ಆದ್ದರಿಂದ ಬದುಕಿದ್ದಾಗಲೇ ಇಂಥ ಸ್ಮಾರಕಗಳನ್ನು ಸ್ಥಾಪಿಸುವುದನ್ನು ಬಿಟ್ಟು ಸತ್ತ ಮೇಲೆ ಸ್ಥಾಪಿಸುವ ಒಂದು ಹಳೆಯ ಪದ್ಧತಿಯನ್ನು ಇನ್ನಾದರೂ ನಾವು ನಿಲ್ಲಿಸಲೇಬೇಕು. ಬದುಕಿದ್ದಾಗಲೇ ಒಂದು ದಿವ್ಯ ಪಟ್ಟವನ್ನು ಏರಿದ ಮನುಷ್ಯ ಮನುಷ್ಯನಲ್ಲ, ಅವನು ಒಬ್ಬ ದೇವರು. ಮಿತ್ರರೇ ಮತ್ತು ಬಂಧುಗಳೇ, ಇಂಥ ಒಬ್ಬ ಮಹಾನುಭಾವನ ಪ್ರತಿಮೆಯನ್ನು ಅನಾವರಣ ಮಾಡುವ ಸುಯೋಗವನ್ನು ಕಲ್ಪಿಸಿಕೊಟ್ಟದಕ್ಕಾಗಿ ಗಜದ್ವೀಪದ ಕಾಳಮ್ಮನಗುಡಿ ಬೀದಿ ನಾಯಕರಾದ ಶ್ರೀಮಾನ್ ಇವರಿಗೂ ಮತ್ತು ಪೇಟೆ ಕರಡಿ ಪೈಲ್ವಾನರಾದ ಶ್ರೀಯುತ ಅವರಿಗೂ ಮತ್ತು ಸಮಸ್ತ ನಾಗರಿಕರಿಗೂ ನನ್ನ ಅಭಿನಂದನೆ. ಹೆಂಗಿದ್ಯಾ ಮಗ? ನನ್ನಿಂದ ನಿನ್ ತಲೆ ಎದ್ದಂಗ ಆಗೋಯ್ತು. ನೀನ್ ಇಲ್ಲಿ ಹೇಗ್ ಬಂದೆ, ಯಾಕ್ ಬಂದೆ ಅಂತ ನನಗ್ ಚೆನ್ನಾಗ್ ಗೊತ್ತಿದ್ಯಪ್ಪ. ಈಗ ನಾನು ಅವ್ರ ಗುಂಪಿರೋಳು. ಇಲ್ಲ ಮಗ, ನೀನ್ ರಿಪೇರಿ ಮಾಡಕ್ ಆಗದೇ ಇರು ಅಂತ ತೆಪ್ಪ ಮಾಡ್ಬಿಟ್ಟೆ ಮಗ. ಏ, ನನ್ನ ಜೈಲಿಗೆ ಕಳ್ಸಿದ್ರು ನಿನ್ ದಾಹ ಹಂಗ್ಲಿಲ್ವೇನೋ? ಶುಕ್ಲಾಚಾರಿ ಸೂಳೆ ಮಗನೇ, ಇರೋ ಒಬ್ಬಗಳ ಕುತ್ತಿಗೆಗೂ ಹಗ್ಗ ಹಾಕಿ ನಿಮ್ ಕಡೆ ಎಳ್ಕೊಂತಿದ್ದೀರಲ್ಲೋ ನೀವು, ನಿಮ್ ಗುಂಪು, ಆಹಾ ಆ ಮಿಸುಕ್ಲಾರದ ಕದೀಮ ಏನೋ ಅಂತ ಹುಟ್ಟಿದ್ರು. ನಿಮ್ಮನ್ನ ಕಡಿದ್ರೆ ಆ ಕತ್ತಿಗೂ ಪಾಪ ಸುತ್ಕೊಂತೈತೆ. ಇಲ್ಲಪ್ಪ, ನೀವು ಇದೊಂದು ಕೆಲಸ ಮಾಡಿದ್ರೆ ನೀನ್ ಹೊರಗ್ ಬರ್ತೀಯ ಅಂತ ಬಾಸ್ ಮಾತು ಕೊಟ್ಟಿಯಾರೆ. ಉಗಿಯವನ್ ಮಾತಿಗೆ 8 ವರ್ಷದಿಂದ ಈ ಮಾತನ್ನ ಹೇಳ್ತಾನೇ ಬಂದವನು. ಈ ನಾಯಿನೂ ಬೊಗಳ್ತಾನೇ ಬಂದದೆ. ಶಿ ಶಿವಶಿವ ಅವಿನಾಶ, ಇದೊಂದೇ ಹಾದಿ ನೋಡು, ನಿನಗೂ ನಿನ್ ಮಗಳಿಗೂ ಇರಾದು. ನನಗೋಸ್ಕರ ಬರ್ರಿ, ಹೋಗೋಣ.
ವಿನಾಶು. ಏನ್ ಮಗ, ನೀನ್ಯಾಕೆ ಶಿವಾನ್ ಜೈಲಿನ ತಪ್ಪಿಸ್ಕೊಂಡು ಹೋಗ್ಬಾರ್ದು ಅಂತೀನಿ? ಹೆಂಗಿರು ಜೈಲ್ದ ಮನೆ ಹೋಗಿ ಬರ್ತಾ ಇದೀಯಾ ಗೊತ್ತಾತ? ಒಂದೊಂದು ಯೋಚನೆ ಮಾಡಿ ನೋಡು. ಏನಂತಿ, ನನಗೆ ನೀನು ಯಾಕೆ ಇಲ್ಲೇ ಕೊಳಿತಿ? ಮುಂದೆ ಬದುಕಿ ಬಾಳ್ಬೇಕಾಗಿರೋ ನೀನು. ಓ ದಪ್ಪದಾರೆ, ಕಡ್ಡಿ ಐತ್ರ? ಯಾರು ನೀವು? ಎಲ್ಲೋಗ್ತಾ ಇದ್ರ? ಅದೆಲ್ಲ ಮುಂದೆ ಗೊತ್ತಾಗ್ತೈತಿ. ಅದಿರ್ಲಿ, ನೀವ್ಯಾರು? ಇಲ್ಲಿ ಯಾಕೆ ಕರ್ಕೊಂಬಿದ್ ನನ್ನ? ನಾನು ಕುರುಡಾಶ್ರಮದವನು. ಕಣ್ಣಿಲ್ದವ್ರಿಗೆ ದಾರಿ ತೋರಿಸೋದು ನನ್ನ ಕರ್ತವ್ಯ. ದಿಕ್ಕೆಟ್ಟು ನೀ ಓಡಾಕ್ ಹತ್ತಿದ್ದೆ, ಅದಕ್ಕೆ ಹಾದಿ ತೋರ್ಸೋಣ ಅಂತ. ಮತ್ತಿಲ್ಲಿಂದ ಎಲ್ಲಿಗೆ? ಸ್ನೇಹ ಮತ್ತು ಸೇವೆ ಹಾದಿಗೆ. ಅದ್ ಸರಿ, ನೀನ್ ಯಾರು? ನಾನು ಒಬ್ಬ ಫ್ರೆಂಡು ಅಂತ ತಿಳ್ಕೋ. ಈತ ನಿರೋಧ ಮಾರ್ಗಿ ಎಂದು ಈಗ ಗಜದ್ವೀಪದ ಸಿಐಡಿಗಳು ಸಂದೇಹಿಸಿದ್ದಾರೆ. ಗಜದ್ವೀಪದ ಮಂತ್ರಿಮಂಡಲವೇ ಈ ಕುಪ್ರಸಿದ್ಧ ಕೇಡಿಯ ಬಗ್ಗೆ ಎಚ್ಚರಿಕೆಯಿಂದಿರಬೇಕೆಂದು ಈತನ ಸುಳಿವು ನೀಡಿದವರಿಗೆ ಅಥವಾ ಅವನನ್ನು ಹಿಡಿದುಕೊಟ್ಟವರಿಗೆ 10,000 ರೂಪಾಯಿಗಳ ನಗದು ಬಹುಮಾನವನ್ನು ರಾಜ್ಯದ ಪೊಲೀಸ್ ಕಮಿಷನರ್ ಅವರು ಸಾರಿದ್ದಾರೆ. 5 ವರ್ಷಗಳ ಹಿಂದೆ ಗಜದ್ವೀಪದ ಜನಪ್ರಿಯ ನಾಯಕ ಗಜಸಿಂಹರ ವಿಫಲ ಹತ್ಯೆಗೆ ಈತ ಯತ್ನಿಸಿದ್ದನ್ನು ನಾವು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಪರಾರಿಯಾಗಿರುವ ಅವಿನಾಶ ನಮ್ಮ ನಾಯಕ ಗಜಸಿಂಹರ ಮೇಲೆ ಮತ್ತೆ ಆಕ್ರಮಣ ನಡೆಸಬಹುದೆಂದು ಶಂಕಿಸಲಾಗಿದೆ. ವಾರ್ತೆಗಳನ್ನು ನಭೋವಾಣಿಯಿಂದ ಕೇಳುತ್ತಿದ್ದೀರಿ. ಮೊನ್ನೆ ಕ್ಯೂಬಾದ ಮೇಲೆ ಅಪ್ಪಳಿಸಿದ ಚಂಡಮಾರುತದಿಂದ ಗಜದ್ವೀಪಕ್ಕೆ ಅಪಾರ ಹಾನಿಯುಂಟಾಗಿದೆ. 24ನೇ ಸಂವಿಧಾನ ತಿದ್ದುಪಡಿಯ ಪ್ರಕಾರ ಇನ್ನು ಮುಂದೆ ಚಂಡಮಾರುತ ಎನ್ನುವ ಹೆಸರನ್ನೇ ಬಳಸಬಾರದೆಂಬ ಆಜ್ಞೆಯನ್ನು ಸರ್ಕಾರ ಹೊರಡಿಸಿದೆ. ಈ ತಿದ್ದುಪಡಿ ರಸ್ತೆ ಸಾರಿಗೆ ಸಂಸ್ಥೆ ಚಲನಚಿತ್ರ ದೂರದರ್ಶನ Doesn't matter. ಹೋಗಿ ಪೊಲೀಸ್ ಕಮಿಷನರ್ ಕರಿ ಬೇಗ. ಶವ, ಅದ್ಭುತವಾದ ಕೆಲಸವೇ ಮಾಡಿದಿರಿ. ಈ ಸಂಘದ ನಿಷ್ಠಾವಂತ ಮಗ ಮತ್ತು ಮಗಳು ಅಂದ್ರೆ ನೀವಿಬ್ರೇನೆ. ಥ್ಯಾಂಕ್ ಯು ಬಾಯ್.
ಈಗ ನೀವು ಕೊಟ್ಟ ಮಾತು ಮಾತ್ರ ಉಳಿತು. ನಮ್ಮ ತಂದೆನ ಯಾವಾಗ ಬಿಡಿಸ್ತೀರ ಬಾಸ್? ಸದಾ ಸದ್ದು ಗದ್ದಲ ತುಂಬಿರೋ ಈ ಪ್ರಪಂಚದಲ್ಲಿ ಜೀವನಕ್ಕೆ ಅಷ್ಟೋ ಇಷ್ಟೋ ಶಾಂತಿ ಸಿಗೋ ಜಾಗ ಅಂದ್ರೆ ಆ ಜೈಲೊಂದೇ. ಕೆಲವರಂತೂ ಜೈಲಿನ ಶಾಂತ ವಾತಾವರಣದಲ್ಲಿ ಮಹಾಗ್ರಂಥಗಳನ್ನೇ ಬರೆದಿದ್ದಾರೆ. ಇನ್ನು ಕೆಲವರು ಈ ಕುರುಡು ಪ್ರಪಂಚಕ್ಕೆ ಹೊಸ ಕ್ರಾಂತಿಯನ್ನೇ ತಂದಿದ್ದಾರೆ. ನಿಮ್ಮಪ್ಪ ಈಗಿರೋ ಕಡೆನೆ ಆರಾಮವಾಗಿದ್ದಾನೆ. ಇಂಥ ಒಳ್ಳೆ ಅವಕಾಶದಿಂದ ನಿಮ್ಮಪ್ಪನ ಯಾಕೆ ತಪ್ಪಿಸ್ತೀಯ ಮಗಳೇ? ನೀನು ಹೋಗು, ಅವನಲ್ಲೇ ಇರಲಿ. ನೀನು ಒಬ್ಬ ಫ್ರೆಂಡ್, ಅವತ್ತು ನೀನು ಇದೇ ಹೇಳಿದ್ದೆ. ಏನಿ ಆಟ ಎಲ್ಲ? ನಿನ್ನಾಟನೇ ನಮ್ಮಾಟ, ನಮ್ಮಾಟನೇ ನಿನ್ನಾಟ. ನಿನ್ನ ಗುರಿನೇ ನಮ್ಮ ಗುರಿನೇ. ನಾವು ನಮ್ಮ ಅಂದ್ರೆ ಯಾರು? ನಿನ್ನ ಜೈಲಿಂದ ಬಿಡಿಸಿದ ಗುಂಪು. ಗುಂಪು? ಯಾವ ಗುಂಪು? ಯಾವ ಗುಂಪು ನನ್ ಮುಖ್ಯ ಅಲ್ಲ. ನೀನ್ ಯಾಕೆ ಜೈಲಲ್ಲಿದ್ದೇನೋದು ನನಗ್ ಚೆನ್ನಾಗ್ ಗೊತ್ತು. ಅವತ್ತಿನ ಶೂಟಿಂಗ್ ನಲ್ಲಿ ಗಜ್ಜಮ್ಮನ್ ಗೆಟ್ ಬಿದ್ದಿದ್ದು ನೀನ್ ಹಾರಿಸಿದ ಗುಂಡಿಂದ ಅಲ್ಲ. ಗುಂಡು ಹಾರಿಸ್ದವರೇ ಬೇರೆ, ಗಜಸಿಂಹ ಬದುಕ್ತ ನಿನ್ನ ಜೈಲಿಗೆ ಕಳಿಸ್ತ. ಅವಿನಾಶ್,
ಈಗ ನೀನು ಅವ್ರ ಮೇಲೆ ಹಠ ತೀರ್ಸ್ಕೋಬೇಕು ಅಂತ ಇದ್ದೀಯಾ? ನಮ್ಮಪ್ಪ ಕೃಷ್ಣೇನ್ ಸಹಾಯದಿದ್ದಾನೆ, ನಾನು ನಿನ್ ಜೈಲಿಂದ ಬಿಡಿಸ್ತೇನೆ. ಕೃಷ್ಣಯ್ಯ ನಿಮ್ಮಪ್ಪನ? ಈಗ ನಾನು ಹೇಳ್ದಾಗ ಕೇಳಿದ್ರೆ ನಿನ್ನ ಉದ್ದೇಶನೂ ಪೂರೈಸ್ಕೊಳ್ತೀಯ, ನಮ್ಮಪ್ಪನೂ ಹೊರಗೆ ಬರ್ತಾರೆ. ಅವಿನಾಶ್, ನಮ್ಮಪ್ಪ ನಿನಗೆ ಮಾಡಿರೋ ಉಪಕಾರಕ್ಕೆ ನೀನೇನಾದ್ರೂ ಪ್ರತ್ಯುಪಕಾರ ಮಾಡಬೇಕು ಅಂತ ಇದ್ರೆ ನಮ್ಮಪ್ಪನ ಮೊದಲು ಜೈಲಿಂದ ಬಿಡಿಸ್ಬೇಕು. ನಮ್ಮಪ್ಪನ ಬಿಟ್ಟರೆ ನನಗೆ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ಅವಿನಾಶ್, ಬೇರೆ ಯಾರೂ ಇಲ್ಲ. ಖಂಡಿತ ಇದು ನಮ್ಮ ವಿರುದ್ಧ ಪಾರ್ಟಿಯವ್ರ ಕೆಲಸ ಇದ್ದಾಗಿದೆ. ಹಗಲು ರಾತ್ರಿ ಕಣ್ಣಲ್ಲಿ ಕಣ್ಣಿಟ್ಟು ಹುಡುಕ್ತಿದ್ದೀವಿ, ಅವನೆಲ್ಲಿದ್ದಾನೆ ಅಂತ ಚೂರು ಗೊತ್ತಾದ್ರೆ ಅವನ್ ಹುಟ್ಟನ್ನೇ ಅಡಿಸ್ಬಿಡ್ತೀವಿ. ಮೊನ್ನೆ ನಮ್ ಕತೆನ ಒಂದ್ ಹಿಂಗೆ ಆಯ್ತ್ರಿ, ನಮ್ಮ ಸರ್ಕಾರಿ ಫಾರಂನಾಗಿನ ಗೂಳಿ ತಪ್ಪಿಸ್ಕೊಂಡು ಹೋಗಿ ಬಹಳ ತ್ರಾಸ ಆತು. ಎಷ್ಟು ಹುಡುಕಿದ್ರು ಸಿಗಲೇ ಒಲ್ದು. ಕಡೆಗೆ ನಿನ್ನೆ ಮುಂಜಾನೆ ಮನೆಯಿಂದ ಹೊರಗೆ ಬಂದಾಗ ಎದುರಿಗೆ ಒಂದ್ ಆಕಳನ್ ಕೂಡ. ಸರ್, ಅವನ್ ಭೂಮಿ ಮೇಲೆ ಎಲ್ಲಿದ್ರು ಹೇಳಿ, ನೆಲಸಮ ಮಾಡ್ಬಿಡ್ತೀವಿ. ಸರ್, ಅವನೇನಾದ್ರು ದೇಶ ಬಿಟ್ಟು ಓಡೋಗ್ಬೇಕು ಅಂತಿದ್ರೆ ನಾಯ್ದಳಾನೆ ಬಿಟ್ಟು ಉಡಾಯಿಸ್ಬಿಡ್ತೀನಿ ಅವನಿಗೆ. ಪೊಲೀಸು CID ಅದು ಇದು ಎಲ್ಲ ಎತ್ಕೊಂಡು ಒಬ್ಬ ಮನುಷ್ಯನ ಹಿಡಿಯಕ್ಕಾಗಲಿಲ್ಲ ಅಂದ್ರೆ ನಾಚಿಕೆ. ಅವನೇನಾದ್ರೂ ಸಮುದ್ರದ ಕಡೆ ತಲೆ ಹಾಕಿದ್ರೆ ಅಲ್ಲೇ ಮುಳುಗಿಸ್ಬಿಡ್ತೀನಿ. ಸಿಕ್ತು ಸಿಕ್ತು ಸಿಕ್ಕೇ ಬಿಡ್ತು. ನಮ್ಗೆ ಯಾವುದೇ ಸಮಸ್ಯೆ ಯಾವಾಗ್ಲೇ ಬಂದ್ರು ವಿದೇಶದ ನೆರವು ಪಡೆಯೋದ ಅಗತ್ಯ. ಸುಮ್ನೆ ನಮ್ ತಲೆ ಯಾಕೆ ಕೆಡಿಸ್ಕೊಳ್ಬೇಕು? ನಮಗೆಲ್ಲ ತಲೆ ಇದ್ರೆ ತಾನೆ. ಎಲೆ, ಈ ವಿದೇಶಿ ಗೂಢಚಾರಿ ಸಂಸ್ಥೆ ಟೆಲಿಫೋನ್ ನಂಬರ್ ತೆಕ್ಕೊಡು. ಹಲೋ, ಹೌದು, 1 2 3 4 5 6 7 8 9 0. ನಾನು ಗಜಸಿಂಹನೇ ಮಾತಾಡ್ತಿರೋದು. ಅಲ್ಲೇ ನನ್ನ ಪರದಾಟ ನಿಮ್ಗಾಗ್ಲೇ ತಿಳಿದು ಹೋಯ್ತೆ. ಹೌದು, ನಮ್ಮ ಇಡೀ ದೇಶದ ಪರಿಸ್ಥಿತಿನೇ ಅಲ್ಲೋಲ ಕಲ್ಲೋಲವಾಗಿ ಬಿಟ್ಟಿದೆ. ನಿಮ್ಮ ಬೆಸ್ಟ್ ಗೂಢಚಾರಿನ ಈ ಕೂಡ್ಲೆ ಏನು ಆಗ್ಲೇ ಕಳಿಸೇ ಬಿಟ್ಟಿದ್ದೀರಾ? ಥ್ಯಾಂಕ್ಸ್ ಥ್ಯಾಂಕ್ಸ್. ಸರಿ 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 ಥ್ಯಾಂಕ್ಸ್. ಇನ್ನು 91 ಸೆಕೆಂಡ್ಗಳಲ್ಲಿ ವಿದೇಶಿ ನೆರವು ಬರುತ್ತೆ. ಅಂದ್ರೆ XL-840 ಒಂದು ಭಾಗ ತಾನೆ ಸರ್ ಅದು? ಛೀ, ಅಲ್ರಿ, ನಮಗೆ ಬೇಕಾಗಿರೋ ಒಂದು ವಿದೇಶಿ ಶಕ್ತಿ ತನ್ನ ಅತಿದೊಡ್ಡ ಗೂಢಚಾರಿನ ಈ ಕೂಡ್ಲೆ ಕಳಿಸ್ತಾ ಇದೆ.
open your mouth. Ah! 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 This room is bugged. Andre, now we'll talk to you. ಅವ್ರ ಕಡೆ ಅವ್ರಿಗಾಗ್ಲೇ ಕೇಳಿಸ್ಬಿಟ್ಟಿದ್ಯಾ? ಡೆಂಟಿಸ್ಟ್ ಕೆಲಸ ಹೇಳ್ಬೇಕು. ಚಿನ್ನ ಡಲ್ ಕಟ್ಟುವಾಗ ಹಾಳದನು ಸಣ್ಣ ಮೈಕ್ರೋಫೋನ್ ಜೋಡಿಸ್ಬಿಟ್ಟಿದ್ದಾರೆ. ರಾಜರಾಜ್ ಕೂಡಲೇ ಅರೆಸ್ಟ್ ಮಾಡ್ರಿ. ಇಲ್ಲ ಸರ್, ನಿಮ್ ಡೆಂಟಿಸ್ಟ್ ಆರ್ಟಿಂಗ್ ಹಿಂದೆ ತಿಳ್ಕೊಂಡ್ಬಿಟ್ಟ ಸರ್. ಬಹುಶಃ ಅವನನ್ನ ಅವ್ರ ಕಡೆ ಮುಗಿಸ್ಬಿಟ್ಟಿರ್ಬೇಕು ಸರ್. ಆ ಗ್ಯಾಂಗ್ನ ಅವ್ರ ಲೀಡರ್ನ ಪತ್ತೆ ಹಚ್ಚಿ ಧ್ವಂಸ ಮಾಡಿ. ಹೌದು. ಇವನನ್ನ ಹಿಡಿಯೋದೇ ನಿನ್ನ ಗುರಿ. ದಿಸ್ ಈಸ್ ಯುವರ್ ಟಾರ್ಗೆಟ್. ಕಡಲ ಸೀಮೆಯಿಂದ ಮುತ್ತುಗಳ ತಂದಿಹೆನು, ಕಡಲ ಸೀಮೆಯಿಂದ ಮುತ್ತುಗಳ ತಂದಿಹೆನು, ಅಂಬರವ ಬಾಚಿ ಅಂಬರವ ಬಾಚಿ ತಾರೆಗಳ ನಾಚಿಹವು, ಕಡಲ ಸೀಮೆಯಿಂದ ಮುತ್ತುಗಳ ತಂದಿಹೆನು. ಅಂಬರವೇ ಮನೆ ತಾರೆಗೆ ಹೂಗಳ ಮನೆಯಾಕೆ ಮನೆಯಾಕೆ, ಅಂಬರವೇ ಮನೆ ತಾರೆಗೆ ಹೂಗಳ ಮನೆಯಾಕೆ, ನೀನು ಕಣ್ಣು ತಾರೆಯಂತೆ ಬೆಳಗ್ಗೆ ತುಟಿಯು ಅದಕ್ಕೆ ನೆರವು, ಕಣ್ಣು ತಾರೆಯಂತೆ ಬೆಳಗ್ಗೆ ತುಟಿಯು ಅದಕ್ಕೆ ನೆರವು, ತುಟಿಗೆ ಆಸರೆ ತುಟಿಯು ಮುತ್ತ ಹೊಳೆ ಹರಿಸಲು. ಕಡಲ ಸೀಮೆಯಿಂದ ಮುತ್ತುಗಳ ತಂದಿಹೆನು. ಹೊಸ ವರ್ಷಕ್ಕೆ ಹೊಸ ಹರ್ಷಕ್ಕೆ ಬಗೆ ಬಗೆ ತಾಹಕ್ಕೆ ತೀರದ ಬಯಕೆಗೆ ಜೀವ ಜಲ. ಜೀವ ಜಲ 77-78 ಕುಡಿಯಿರಿ. 77-78 ವರ್ಷಕ್ಕೊಂದು ಹೊಸ ನಮೂನೆ. ತಯಾರಕರು ನಿರ್ಮಲ ಪಾನೀಯ ಪ್ರೈವೇಟ್ ಲಿಮಿಟೆಡ್ ಗಾಜತ್. ಅಂದದಾಯಿನಿ ಧಾರೆ ಮೇರೆಯೇ ಎದೆಯ ಹರವಿ ನಕ್ಕವಳೆ ಬಳಿ ಬಾರೇ
ನನ್ನವಳೇ ಬಳಿ ಬಾರೆ ನನ್ನವಳೇ ಕಡಲ ಸೀಮೆಯಿಂದ ಮುತ್ತುಗಳ ತಂದಿಹೆನು ಅಂಬರವ ಬಾಚಿ ಮಪದಪ ಮಗರಿ ರಿ ಸ ಮಗರಿ ದದಪ ಪಿಸರಿ ದರಿ ಸಾನಿದಪ ಮಪದಪ ಮಗರಿ ರಿ ಸ ಮಗರಿ ದದಪ ಪಿಸರಿ ದರಿ ಸಾನಿದಪ ಮಪದಪ ಮಗರಿ ರಿ ಸ ಹಲೋ ಶರಣು ಶರಣವ್ವ ಮಾದೇವಿ ಭೂದೇವಿ ತಾಯಿ ಭೂದೇವಿ ಭೂದೇವಿ ತಾಯಿ ಭೂದೇವಿ ಶರಣು ಶರಣವ್ವ ಮಾದೇವಿ ಭೂದೇವಿ ತಾಯಿ ಭೂದೇವಿ ಭೂದೇವಿ ತಾಯಿ ಭೂದೇವಿ ಶರಣು ಶರಣವ್ವ ಮಾದೇವಿ ಭೂದೇವಿ ತಾಯಿ ಭೂದೇವಿ ಭೂದೇವಿ ತಾಯಿ ಭೂದೇವಿ ಸಂಪುನಾಡು ಮೂಡೈತೆ ಕನಸಿನಾಗೆ ಬಂದ ಮನಸ್ಸಿನಾಗೆ ಬಂದ ಮನಸ್ಸಿನಾಗೆ ಮನಸ್ಸಿನಾಗೆ ಬಂದ ಮನಸ್ಸಿನಾಗೆ ಸುಕ್ಕಿನಾಡು ತೂಗೈತೆ ಬದುಕಿನಾಗೆ ಕಂಪು ಬಾಳಿನಾಗೆ ಕಂಪು ಬಾಳಿನಾಗೆ ಬಾಳಿನಾಗೆ ಕಂಪು ಬಾಳಿನಾಗೆ ಶರಣು ಶರಣವು ಮಾದೇವಿ ಭೂದೇವಿ ತಾಯಿ ಭೂದೇವಿ ಭೂದೇವಿ ತಾಯಿ ಭೂದೇವಿ ಕುಣಿದಾದೆ ನಿನ್ನ ಕಾಣ ಚೆಲುವು ಒಲವಿನ ಹೊಂಗಿರಣ ಚೆಲುವು ಒಲವಿನ ಹೊಂಗಿರಣ ಚರಣು ಚರಣವು ಮಾದೇವಿ ಭೂದೇವಿ ತಾಯಿ ಭೂದೇವಿ ಭೂದೇವಿ ತಾಯಿ ಭೂದೇವಿ ಸೊಗಕ್ಕೆ ಹಸಿರಾಯ್ತು ಒಡಲು ತುಂಬೋಯ್ತು ಮಡಿಲು ತುಂಬೋಯ್ತು ತುಂಬೋಯ್ತು ಮಡಿಲು ತುಂಬೋಯ್ತು ಸಂಕ್ರಾಂತಿ ಮೆರವ ಸಂಕ್ರಾಂತಿ ಕರೆಗೆ ಕಣವೆಲ್ಲ ತಿರಿಗೆ ಕಣವೆಲ್ಲ ತಿರಿಗೆ ಕಣವೆಲ್ಲ ತಿರಿಗೆ ಕಣವೆಲ್ಲ ತಿರಿಗೆ ಶರಣು ಶರಣವು ಮಾದೇವಿ ಭೂದೇವಿ ತಾಯಿ ಭೂದೇವಿ ಭೂದೇವಿ ತಾಯಿ ಭೂದೇವಿ
ನೀನಿತ್ತ ಬಣ್ಣ ಬಣ್ಣ ನೀನಿತ್ತ ಬಣ್ಣ ನದಿಯಾಗಿ ತೊಳೆದೆ ನನಗೆಲ್ಲ ಪಾಪ ನಿಂಬಿಡದ ಶಾಪ ನನಗೆಲ್ಲ ಪಾಪ ನಿಂಬಿಡದ ಶಾಪ ನಮಗೆಲ್ಲ ಪಾಪ ಶಿವ ಅವಿನಾಶ ಇಂಟರ್ಕಾಂಟಿನೆಂಟಲ್ ತಗೊಳ್ಳಿ. ಹಲೋ ರಿಸೆಪ್ಷನ್, ನಾನು ಗಜಸಿಂಹ ಮಾತಾಡೋದು. ಇರ್ಲಿ ಇರ್ಲಿ, ಅದೆಲ್ಲ ಇರ್ಲಿ. ಮಾರಿ ಪಾಪ ಆಫ್ ಇದಾರಾ? ಏನು, ಮೂರು ದಿನದಿಂದ ಹೋದವರು ಇನ್ನೂ ಬಂದೇ ಇಲ್ವಾ? ಮೂರು ದಿನದಿಂದ ಪತ್ತೆ ಇಲ್ಲ. ಏನು, ಹನ್ನೊಂದು ಗೋಲು ಅಸೆಂಬ್ಲಿಗೆ ನಾನು ಏನ್ ಹೇಳ್ಬೇಕೀಗ? ಆ ಮೂರು ದಿನದಿಂದ ಒಂದು ಗೋಲಿಲ್ಲ.
ಏನು ಅವಿನಾಶ ಸಿಕ್ಕದ್ನಾ? ಸಿಗ್ಲಿಲ್ಲ. ಸಿಗ್ತಾನೆ. ಸಿಗ್ತಾನೆ? ಎಲ್ಲಿ ಸಿಗ್ತಾನೆ? ಹೇಗೆ? ಅವನ್ ಹಿಡಿಯೋಕೆ ಜನ ಬೇಕು. ಇವತ್ತು ರಾತ್ರಿ 9 ಗಂಟೆಗೆ ಹಿಡಿಯೋಕೆ ಜನ. ಎಸ್ ಬಾ. ಈ 4 ಜನ ನನ್ನ ಖಾಸಾ ಸೇಡಿಗಳು. ಅವರು ನಿಮ್ಮ ಸೇವೆಗೆ ಸದಾ ಸಿದ್ಧ. ದೇ ಆರ್ ಅಟ್ ಯುವರ್ ಡಿಸ್ಪೋಸಲ್. ಬಾ. ಏನ್ ಬೇಕು? ಸಿಗ ಥ್ಯಾಂಕ್ ಯು. ಟೈಮ್ ಎಷ್ಟಾಯ್ತಾಯ?
ಜನ ಸೇರಿ ಒಬ್ಬ ಹುಡುಗನ ಹಿಡಿಯಕ್ಕಾಗ್ಲಿಲ್ಲ ಅಲ್ಲ ಏನು ಕಟ್ಟಕಾಯ್ತಿತ್ರ ಕತ್ತಗಳ ಹಾ ಅವಿನಾಶ್ ಹೇಳಿ ನನಗೆ ಗೊತ್ತಿಲ್ರಿ ಹೋಟ್ಲ್ದಾಗ ಹೋದಾಗ ಅವ ಇರ್ಲಿಲ್ರಿ ಏನು ಪೆಟ್ಟ ಪೆಟ್ಟ ಮಾತಾಡ್ತಿದ್ರ ಹೋಗಿ ಅವರಿಬ್ಬರನ್ನ ಹಿಡ್ಕೊಂಡ್ ಬರೋವರೆಗೂ ಮಖ ತೋರಿಸ್ಬೇಡಿ ನಿಲ್ಲು ಗುಗ್ಗು ಬಡ್ಡಿ ಮಕ್ಕಳ್ರ ನಾಲ್ಕು ಜನ ಸೇರಿ ಒಬ್ಬ ಹುಡುಗಿ ಹಿಡಿಯಕ್ಕಾಗ್ಲಿಲ್ಲ ನಿಮ್ಗೆ ಏನ್ ಕತ್ತೆ ಕಾತಿದ್ರೇನೋ ಕತ್ತೆಗಳ್ರ ಆನಮ್ ಫಾರಿನ್ ಏಜೆಂಟ್ ಎಲ್ಲೋದ್ಲು ಅವ್ರ ಕಡೆಯವರು ಅವಳು ಹಿಡಿದು ಹಾಕಿದಾರೋ ಏನು ಆ ಯಮ್ಮನಿಗೆ ಏನಾರು ಆಗೋದ್ರೆ ನಮ್ಮ ಫಾರಿನ್ನ ಸಂಬಂಧದ ಗತಿ
ಫಾರಿನ್ ಏಡೆ ನಿಲ್ಲಿಸ್ಬಿಡ್ತಾರಲ್ಲ, ಆಮೇಲೆ ದೇಶಕ್ಕೆಲ್ಲ ಮಣ್ಣು ತಿನ್ನಿಸಲ್ಲ. ಏನ್ ಗುಮ್ಮನಗೋಸ್ಕರಾಗಿ ನಿಂತ್ರಿ? ಹೋಗಿ, ಅವರಿಬ್ಬರನ್ನ ಹಿಡ್ಕೊಂಡ್ ಬರೋವರೆಗೆ ನನಗ್ ಮುಖ ತೋರಿಸ್ಬೇಡಿ. ಇಬ್ಬರನ್ನ ಹಿಡ್ಕೊಂಡ್ ಬರ್ಬೇಕು, ಜೀವಿಸ್ಬೇಕ. ಓಹೋ, ಬನ್ನಿ ಬನ್ನಿ. ಏನು ಇಷ್ಟು ದೂರ ಬಂದ್ಬಿಟ್ರಲ್ಲ? ಹಿಂಗೆ ತಮ್ಮನ್ನ ನೋಡೋಣ ಅಂತ. ಆಹಾ, ಬಹಳ ಸಂತೋಷ, ಬಹಳ ಸಂತೋಷ. ಅಂತೂ ಕೊನೆಗೂ ನೀವೇ ಜ್ಞಾಪಿಸ್ಕೊಂಡು ಬಂದ್ರಲ್ಲ, ಬರಲೇಬೇಕು ಅಲ್ವೇ? ದೊಡ್ಡವರು ನೋಡೋದು ನಮ್ ಭಾಗ್ಯ ಬಿಡ್ರಿ. ಅದರಲ್ಲಿ ಏನಾಗಬೇಕಂತೆ ಕುರುಗಳಿಗೆ? 25ನೇ ತಾರೀಕು ನಮ್ಮ ಕುರುಡಾಶ್ರಮದ ಡೈಮಂಡ್ ಜೂಬ್ಲಿ ಐತ್ರಿ, ತಾವು ಬರಬೇಕು. ನನಗೆ ಸಿಕ್ಕಾಪಟ್ಟೆ ಎಂಗೇಜ್ಮೆಂಟ್ಸ್ ಇದೆ, ಆದರೂ ಆ ನತದೃಷ್ಟ ಕುರುಡರು ಆ ಅನಾಥಾಶ್ರಮ ಜ್ಞಾಪಿಸ್ಕೊಂಡ್ರೆ ಎದೆ ಕರಗಿ ನೀರಾಗಿ ಹೋಗುತ್ತೆ. ನಾನು ಬರೋಲ್ಲ ಅಂತ ಹೇಗೆ ಹೇಳಿ? ಯಾವತ್ತು ಅಂತಂದ್ರೆ 25ನೇ ತಾರೀಕು ಅಲ್ವೇ? ಆಯ್ತು, ಬರ್ತೇನೆ. ಅಲ್ದೆ ತಾವೇ ಇಷ್ಟು ದೂರ ಬಂದ ಮೇಲೆ ಬರೋಲ್ಲ ಅಂತ ನಾನು ಹೇಗೆ ಹೇಳಿ? ಥ್ಯಾಂಕ್ ಯು. ಅಷ್ಟೇನಿಲ್ಲ ಸರ್, ಕೇವಲ 2:27 ಅಡ್ಡಿ ಇಲ್ಲ, ಬರ್ರಿ ಬರ್ರಿ. ಓಹೋ, ಏನು ತಾಯಮ್ಮನವರು? ವಣಕಂ ಸರ್. ವಣಕಮ್ಮ. ಏನು, ಎಷ್ಟು ವರ್ಷ ಆಯ್ತು, ಏನ್ ಕಥೆ? ಹೊಸದಾಗ ಏನಾದ್ರು ಪಿಕ್ಚರ್ ಮಾಡಿದಿರೋ? ನಿಂಗ್ ಪಣ್ಣದೇನ್ ಲಾಸ್ಟ್ ಪಿಕ್ಚರ್ ಆಯ್ಪೋಚಿ ಸರ್, ಆಮೇಲೆ ಪಿಕ್ಚರ್ ಪಣ್ಣಲೆ. ಅಡ್ಡಿ ಇಲ್ಲ, ಬನ್ನಿ ಬನ್ನಿ. ಓಹೋ, ನಮ್ಮ ಡೈರೆಕ್ಟ್ರು ಹೇಗಿದ್ದೀರಿ, ಏನ್ ಮಾಡ್ತಿದ್ದೀರಿ? ನಮಸ್ಕಾರ. ನಮಸ್ಕಾರ. ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ. ಆಗ ನಾನು ಎಂತೆಂತ ಪಿಕ್ಚರ್ಗಳು ಮಾಡಿದ್ದೀನಿ, ನಾವು ಮಾಡಿದ್ದೀವಿ. ಈಗ ಜನಕ್ಕೆ ಏನ್ ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ಜನಗಳ ಟೇಸ್ಟೇ ಅರ್ಥವಾಗ್ತಾ ಇಲ್ಲ. ಅದಕ್ಕೆ ಒಂದು ಯೋಚನೆ ಮಾಡಿದ್ದೀನಿ. ಏನು? ಚಿತ್ರ ಎಲ್ಲ ಮುಗಿದ ಮೇಲೆ ಅದ್ರ ಕಥೆ ಏನು ಅಂತಲೇ ಗೊತ್ತಾಗ್ಬಾರ್ದು ಅಂತದ್ದೊಂದು ಯೋಚನೆ ಮಾಡಿ. ಓಹೋ, ಪ್ರಾಯೋಗಿಕ ಚಿತ್ರ ಅನ್ನಿ, ಹಾಗೆ ಅಂತಲೇ ಇಟ್ಕೊಳ್ಳಿ. ಮಾಡಿ ಮಾಡಿ ಮಾಡಿ, ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಡಿಸೋಣ. ಅದು ಪಿಕ್ಚರ್ ಎಲ್ಲ ರಿಲೀಸ್ ಆದ್ಮೇಲೆ. ಸಬ್ಸಿಡಿ ಇದೆಯಲ್ಲ, ಅದಕ್ಕೆ ಪಿಕ್ಚರ್ ಸೆನ್ಸಾರ್ ಆಗ್ಬೇಕು. ಗೊತ್ತಾಯ್ತು, ಒಂದು ಪಿಕ್ಚರ್ ಬೇಕು. ನಮ್ಮ ಗಜದ್ವೀಪ ಕಾರ್ಪೊರೇಷನ್ ಇಂದ 4 ಪಿಕ್ಚರು ಸ್ಯಾಂಕ್ಷನ್ ಮಾಡಿಸಿದ್ದೀನಿ, ಅರ್ಜಿ ಹಾಕೊಳ್ಳಿ. ಎಲ್ಲ ನಿಮ್ಮ ಮರ್ಜಿ. ಇವನು ನನ್ನ ಮಗ. ಹೌದೇ? ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದು. ಪಿಕ್ಚರ್ ಅಂದ್ರೆ ಪ್ರಾಣ ಬಿಡ್ತಾನೆ. ಬಿಡ್ಲಿ ಬಿಡ್ಲಿ ಬಿಡ್ಲಿ, ಅವನು ನನ್ನ ಹಾಗೆ ಬಹಳ ಟ್ಯಾಲೆಂಟೆಡ್. ಹೌದೇ? ನಿಮ್ ಮಗ ಅಂದ್ಮೇಲೆ ಅಭಿನಯ ಟ್ಯಾಲೆಂಟ್ ಒಂದೂ ಬೇಕಾಗಿಲ್ಲ, ಅವನೇ ನಮ್ ಪಿಕ್ಚರ್ ಹೀರೋ. ಆದ್ರೆ ಪಿಕ್ಚರ್ಗೆ ಗೊತ್ತು ನನಗೆ, ನೀವ್ ಹೇಳಿದಲ್ಲ ಗೊತ್ತಾಯ್ತು. ನಿಮ್ ಹೆಸರೇನೆ ಚಿತ್ರಕಥೆ ಡೈರೆಕ್ಷನ್ ಗಜಸಿಂಹ ಅಂತ ಹಾಕ್ಸ್ಬಿಡ್ತೀನಿ. ದುರ್ತಾಳ ನಂದಿನೇ, ಬನ್ನಿ ಬನ್ನಿ, ಹೀಗ್ ಬನ್ನಿಮ್ಮ. ನಿಮ್ಮ ಅಪ್ಪಾಜಿನ ತಯಾರು ಮಾಡಿದ್ದು ನಾನೇನೆ. ಹ್ಮ್
ಈ ಅಮ್ಮನಿಗೆ ಅಂತ ಕೊಟ್ಟು ವಿದೇಶಿ ವಿನಿಮಯ ಎಲ್ಲ ಹಾಳಾಯ್ತಲ್ಲ. ಸರಿ, ನಿನ್ನ ಕೈನಲ್ಲಿ ಅವಿನಾಶನ್ನ ಹಿಡಿಯೋಕಾಗ್ಲಿಲ್ಲ ಅಂತಾಯ್ತು. ಆಗಲಿ, ಈಗ ನಾನೇ ಹೋಗಿ ಅವನ್ನ ಹಿಡ್ಕೊಂಬರ್ತೇನೆ. But how can you do it? You're such a famous man. ನಾನೇನು ಆರ್ಟ್ ಫಿಲ್ಮ್ ಆಕ್ಟರ್ ಕೆಟ್ಟೋದ್ನ? ಯಾವಾಗಲೂ ಆ್ಯಪ್ ಮೊರೆ ಹಾಕೊಂಡು ನಿಂತಿರೋಕೆ. ಕಮರ್ಷಿಯಲ್ ಫಿಲ್ಮ್ ಹೀರೋ ಅಮ್ಮ ಕಮರ್ಷಿಯಲ್. ನಂದೊಂದು ಪಿಕ್ಚರಲ್ಲಿ ಒಂದೇ ಹಾಡಲ್ಲಿ 9 ಭಾಷೆ 9 ದೇಶ 9 ವೇಷ. But we need some information to find him. ನನ್ನ ಹತ್ರ ಇನ್ಫಾರ್ಮೇಶನ್ ಇದೆ. ಹೋಟೆಲ್ ಕಾನಿಷ್ಕ, ಅವಿನಾಶ, ರೂಮ್ ನಂಬರ್ 101. ಅವಿನಾಶನ್ ಹುಡುಕಾಟನು ಸಾಕು, ಈ ಜೇಮ್ಸ್ ಬಾಂಡ್ ತರ ಒದ್ದಾಟನು ಸಾಕು. ಅಮ್ಮ, ಮಾರಿಯಮ್ಮ, ಕಾಳಮ್ಮ, ಈ ಅವಿನಾಶನ್ ನೀನೇ ಹುಡುಕ್ಬೇಕಮ್ಮ. ನಂಗತಿಟ್ಟು ಅವನ ನಾನೇ ಹಿಡಿತೀನಿ. ಅಯ್ಯೋ ದಯವಿಟ್ಟು. ಅವಿನಾಶ್, ಇನ್ನೇನ್ ಮಾಡ್ತಾ ಇದ್ದೀಯಾ? ಮಾರಿಯಲ್ಲಿ. ಮಾರಿ? ಯಾವ್ರು ಮಾರಿ? ನನಗ್ ಗೊತ್ತಿಲ್ಲ. ಆ ಸಾಂಬ ಶಿವನೇ ಹೊಡ್ಕೊಂಡು ಹೋಗಿರ್ಬೇಕು. ಎಲ್ಲಿದ್ದಾನೆ ಹೇಳು. ಅವನೆಲ್ಲಿದ್ದಾನೋ ನನಗ್ ಗೊತ್ತಿಲ್ಲ. ಅವನೆಲ್ಲಿದ್ದಾನೆ ಹೇಳೋರೆ ಕೊಂದಾಗ್ಬಿಡ್ತೀನಿ.
ನನಗ್ ಗೊತ್ತಿಲ್ಲ ಅಂದ್ರೆ ನನಗ್ ಗೊತ್ತಿಲ್ಲ. ಹೇಳಿ, ಆವತ್ತು ಗಜಸಿಂಹನ್ ಮನೆ ಹತ್ರ ನಿನ್ನ ಪೊಲೀಸ್ನವ್ರ ಕೈಲಿಂದ ಬಚಾವ್ ಮಾಡಿದೆ. ಯಾಕ ಗೊತ್ತಾ? ನೀನಿಟ್ಟ ಗುರಿ ಸಾಧಿಸ್ಕೊಂಡಿದ್ದ. ಸತ್ರು ಬಿಡಲ್ಲ ಕದಿಮ ಗಜಸಿಂಹಂದ ಕಿತಾಪತಿ ಇರಬೇಕು. ಮಾರಿ, ನೀನ್ ಹೇಗ್ ತಪ್ಪಿಸ್ಕೊಂಡೆ? ಅವತ್ ನಿನ್ ಮೈ ಮೇಲೆ ಬಿದ್ದವ್ರು ಯಾರು ಗೊತ್ತಾ? 2 ವರ್ಷದಿಂದ ಫಿಲ್ಮ್ ಶೂಟಿಂಗ್ ಅಲ್ಲಿ ಯಾರು ನಿಜವಾದ ಬುಲೆಟ್ ನ ನನ್ ಪಿಸ್ಟನ್ ಅಲ್ಲಿ ಹಾಕಿದ್ರು. ನಾನು ಆ ಗುಂಡು ಹಾರಿಸಿದಾಗ ಆ ಗಜಸಿಂಹನ್ಗೆ ಏಟ್ ಬಿತ್ತು. ಸ್ಟಾಪ್ 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 ಸ್ಟಾಪ್. ನಿಮ್ ಭಾಷೆ ಅಷ್ಟು ಗೊತ್ತಿಲ್ಲ. ಅದರಲ್ಲಿ ನಂದೇನು ತಪ್ಪಿಲ್ಲ ತಂದೆ, ಆದ್ರೂ ನನಗೆ 7 ವರ್ಷ ಜೈಲಾಯ್ತು. ನನ್ ಜೇನು ತಪ್ಪಿಸ್ಕೊಂಡ್ ಬಂದ್ಮೇಲೆ ಸಾಂಬಶಿವ ನನಗೆ ಹೆಲ್ಪ್ ಮಾಡ್ದ. ಅಷ್ಟರಲ್ಲಿ ಗಜಸಿಂಹ ಲೀಡರ್ ಆಗಿದ್ದ. ನಾನು ಅವನಿಗೆ ಬುದ್ಧಿ ಕಲ್ಸಕ್ ಹೋಗಿ ಸಿಕ್ ಬೀಳ್ತಾ ಇದ್ದೆ, ಮತ್ತೆ ಸಾಂಬಶಿವ ನನ್ನ ಬಚಾವ್ ಮಾಡ್ದ. ನನ್ಗೀಗ ಗೊತ್ತಾಯ್ತು, ಈ ಸಾಂಬಶಿವ ಮತ್ತು ಗಜಸಿಂಹ ಹಿಂದೆ ಒಂದೇ ಗ್ಯಾಂಗ್ ಅಲ್ಲಿದ್ರು. ಗಜಸಿಂಹ ನಾಯಕನಾದ್ಮೇಲೆ ಅವ್ರ ಗ್ಯಾಂಗ್ ಬಿಟ್ಬಿಟ್ಟ. ಸಾಂಬಶಿವ ಅವನ ಕೊಲ್ಲಕ್ಕೆ ನನ್ನ ಉಪಯೋಗಿಸ್ಕೊಂಡು ಪ್ಲಾನ್ ಮಾಡ್ತಾ ಇದ್ದ. ಆಗ ಸಾಂಬಶಿವನ್ ಗ್ಯಾಂಗ್ನವರು ನನ್ನ ಮೇಲ್ ಬಿದ್ರು. ಬಂದೆ ಅಲ್ಲ ಕ್ರಿಕೆಟ್ ಇಂದ ಫಾರಿನ್ ಎಕ್ಸ್ಚೇಂಜ್ ಎಲ್ಲ ವೇಸ್ಟ್. ನೋ, ಲೆಟ್ ಮೀ ಟೆಲ್ ಯು, ಕೊಳ್ಳಿ ಗಜಸಿಂಹ ಜೈಲಲ್ಲಿ ಯಾಕೆ ಮಾಡ್ತೆ? ಡಸನ್ಗೆ 3 ಡಾಲರ್. ಡು ಯು ನೋ, ಗಜಸಿಂಹ ತಲೆಲ್ಲಿ ಕತ್ತೆ ಮುತ್ತೆ, ಒಂದೇ ಫ್ಯಾಮಿಲಿಗೆ 3 ಕತ್ತೆ. ಸಾಕು ಹೊಡಿ. ಚೀಲದಲ್ಲಿ ಇರೋದು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಅವನ ನಿನ್ ಬಲೆಗೆ ಹಾಕೊಂಡು ಅದೇನ್ ಆಟ ಆಡ್ತಾ ಇದ್ಯ ಮಳ್ಳಿ? ಅವಿನಾಶ್, ನಿನ್ ಮುಖ ನೋಡೋದಕ್ಕೂ ನಂಗೆ ನಾಚಿಕೆ ಆಗ್ತಾ ಇದೆ. ಆ ಬಿಳಿ ಚರ್ಮದೊಳಿಂದ ಬಿದ್ದು ನನಗೆ ಹೀಗ್ ಮೋಸ ಮಾಡ್ತೀಯ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಕರ್ಕೊಂಡೋಗಿ. ಸಭಾಷ್ ಮಾಲಿನಿ, ಇನ್ಫಾರ್ಮೇಶನ್ ಎಲ್ಲ ಬಂತು ನಂಗೆ. ಥ್ಯಾಂಕ್ ಯು ಬಾಸ್. ಶಾಂತಾರಾಮ್, ಒಳಗ್ ಕಳಿಸು ಅವ್ರನ್ನ. Thank you.
ಆಹಾ, ಇವರೇನಾ ಅವಿನಾಶ್ ಮತ್ತು ಮಾರಿ? ಅಂತೂ ಬಹಳ ದಿವಸದ ಮೇಲೆ ಬೇಟೆ ಸಿಕ್ಕಾಗಾಯ್ತು. ಇದೇನಾ ಇವಳ ಚಮತ್ಕಾರಗಳ ಬ್ಯಾಗು? ಎಲೆ ಕೊಡು ನೋಡೋಣ. ಇದು ಕೇವಲ ಲಿಪ್ಸ್ಟಿಕ್ ಅಲ್ಲ, ಒಂದು ಅಪೂರ್ವವಾದ ವಸ್ತು. ಎಲೆ ಇಲ್ಲಿ ಕೊಡು ನೋಡೋಣ. ಶಿವ 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 ನಾಯಕ ಟಿಕೆ ಅವರ ಅಂತಿಮ ಯಾತ್ರೆಯ ವೀಕ್ಷಕ ವಿವರಣೆಯನ್ನು ನೀಡುತ್ತಿರುವವರು ಕರಿಸಿಂಹ. ರಾಷ್ಟ್ರ ಕಟ್ಟಿದ ಮಹಾಶಿಲ್ಪಿ ಇಂದು ಬೆಳಗ್ಗೆ ಕಣ್ಮರೆಯಾದರು. ಇಡೀ ದೇಶವನ್ನೇ ದುಃಖ ಸಾಗರದಲ್ಲಿ ಮುಳುಗಿಸಿ ತನ್ನ ಇಹಯಾತ್ರೆಯನ್ನು ಮುಗಿಸಿಕೊಂಡ ಮಹಾತ್ಮನ ಆತ್ಮಕ್ಕೆ ಅಂತಿಮ ಶ್ರದ್ಧಾಂಜಲಿಯನ್ನು ಅರ್ಪಿಸಲು ಲಕ್ಷಗಟ್ಟಲೆ ಜನ ಕಿಕ್ಕಿರಿದು ರಾಷ್ಟ್ರಭವನದಲ್ಲಿ ನೆರೆದಿದ್ದರು. ಎಲ್ಲಿ ನೋಡಿದರೂ ಜನ ಜನ ಜನ. ತನ್ನ ಉದಾತ್ತ ಧ್ಯೇಯ ಆದರ್ಶ ಸಾಧನೆಗಳಿಂದ ರಾಷ್ಟ್ರದ ಮೈತೊಳೆದ ಪುಣ್ಯವಂತನ ಪಾರ್ಥಿವ ಶರೀರವನ್ನು ಹೊತ್ತ ಕೋಚುಗಾಡಿ ರಾಷ್ಟ್ರಭವನವನ್ನು 3 ಗಂಟೆಗಳ ಹಿಂದೆ ಬಿಟ್ಟು ಈಗ ವಿಶ್ವಾಮಿತ್ರ ರಸ್ತೆ ಸೇರಿದೆ. 28 ಜೊತೆ ಕುದುರೆಗಳನ್ನು ಕಟ್ಟಿರುವ ಕೋಚುಗಾಡಿಗೆ ಹೊನ್ನಿನ ಬಾಗಿಲುಗಳು ಇದ್ದು ಬಿಸಿಲಿಗೆ ಥಳಥಳನೆ ಥಳಥಳನೆ ಹೊಳೆಯುತ್ತಿದೆ. ಕೋಚುಗಾಡಿಯನ್ನು ಟಿಕೆ ಅವರ ಪ್ರೀತಿಯ ಪುಷ್ಪಗಳಾದ ಮಲ್ಲಿಗೆ, ಜಾಜಿ, ಗುಲಾಬಿಗಳಿಂದ ಅಲಂಕರಿಸಲಾಗಿದೆ. ಕೋಚಿನ ಮುಂಭಾಗದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿರುವ ಬ್ಯಾಂಡ್ ವಾದ್ಯಗಾರರು ಶೋಕಗೀತೆಯನ್ನು ನುಡಿಸುತ್ತಿದ್ದಾರೆ. ಬ್ಯಾಂಡಿನವರ ಹಿಂದೆ ಸುಮಾರು 10,000 ಮೀರಿದ ವಾಯು, ಭೂ, ನೌಕಾಪಡೆಗಳ ಸೈನಿಕರು ಶಿಸ್ತಿನ ಕತ್ತಿಗಳಂತೆ ನಡೆಯುತ್ತಿದ್ದಾರೆ. ಟಿಕೆ ಅವರು ಯಾವ ವಿಶ್ವವಿದ್ಯಾಲಯದ ಪದವೀಧರರು ಅಲ್ಲ, ಜೀವನವೇ ಅವರಿಗೆ ಒಂದು ವಿಶ್ವವಿದ್ಯಾನಿಲಯವಾಗಿತ್ತು. ಸಣ್ಣ ಪ್ರಾಯದವರಾಗಿದ್ದಾಗಲೇ ಇವರು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದರು, ಸ್ವಾತಂತ್ರ್ಯ ಗಳಿಸಿಕೊಟ್ಟರು, ಸ್ವಾತಂತ್ರ್ಯ ಬಂದ ಮೇಲೆ ಕಾರ್ಮಿಕ ನಾಯಕನಾಗಿ ಶ್ರಮಿಸಿದರು. ನಂತರ ಅಖಿಲ ವಿಶ್ರಾಂತಿ ಪಕ್ಷವನ್ನು ಕಟ್ಟಿ ಅಂದಿನಿಂದ ಅಖಂಡ ವಿಶ್ರಾಂತಿಯನ್ನು ಪಡೆದರು. 20 ವರ್ಷಗಳಿಂದ ರಾಜಕೀಯ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿದ್ದ ನಾಯಕ ಟಿಕೆ ಇಂದು ಬೆಳಗ್ಗೆ ಅನಂತ ವಿಶ್ರಾಂತಿಯನ್ನು ಪಡೆದರು. ಈಗ ಕೋಚುಗಾಡಿಯ ಹಿಂದೆ ಗಜಸೇನೆ ಮಂದಗತಿಯಲ್ಲಿ ಸಾಗುತ್ತಿರುವುದು ಕಾಣಿಸುತ್ತಿದೆ. ಗಜಸೇನೆಯ ಹಿಂದೆ ನಾಯಕ ಗಜಸಿಂಹರು ಮತಿಭ್ರಮಣಗೊಂಡವರಂತೆ ತಮಗೆ ತಾವೇ ಏನೋ ಹೇಳಿಕೊಳ್ಳುತ್ತಾ ಸಾಗಿದ್ದಾರೆ. ರಾಷ್ಟ್ರದ ಇತರ ನಾಯಕರು
ಮತ್ತು ಟಿಕೆ ಅವರ ಶಿಷ್ಯ ಕೋಟಿ ಬೃಂದವು ಗಂಭೀರ ವದನವಾಗಿ ಅವರ ಜೊತೆ ಸಾಗುತ್ತಿದೆ. ಗಜದ್ವೀಪದ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಪರಂಪರೆಗಳನ್ನು ಪುನರುಜ್ಜೀವನಗೊಳಿಸಲು ಅವಿಶ್ರಾಂತವಾಗಿ ಹೋರಾಡಿದ ಟಿಕೆ ಅವರು ಖ್ಯಾತ ಸಮಾಜವಾದಿಗಳು ಆಗಿದ್ದರು. ಮೆರವಣಿಗೆ ವಿಶ್ರಾಂತಿಯವನ ತಲುಪುತ್ತಿರುವುದರಿಂದ ಶ್ರೀ ಗಿರಿಸಿಂಹ ಅವರಿಗೆ ವಿವರಣೆಯನ್ನು ಮುಂದುವರಿಸಲು ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಕರಿ. ಗಜಸಿಂಹರು ಬಿರುಸಾಗಿ ಹೊಡೆದ ಚೆಂಡು ಬೌಂಡರಿಯನ್ನು ಸಾರಿ ಕ್ಷಮಿಸಿ. ನಾಯಕ ಗಜಸಿಂಹ ತಮ್ಮ ಅಂತಿಮ ಗೌರವವನ್ನು ಸಲ್ಲಿಸಲು ಚಿತೆಯತ್ತ ನಡೆಯುತ್ತಿದ್ದಾರೆ. ಅವರೊಂದಿಗೆ ವಾಯು, ಭೂ, ನೌಕಾಪಡೆಗಳ ದಂಡ ನಾಯಕರು ಇರುವುದನ್ನು ಕಾಣಬಹುದು. ನಾಡಿನ ಕಣ್ಮಣಿ ಟೀಕೆ 10 ವರ್ಷಗಳ ಹಿಂದೆಯೇ ತುಂಬು ಶಾಂತಿಯನ್ನು ಹೊಂದಿರುವ ಈ ಪ್ರದೇಶವನ್ನು ಮೆಚ್ಚಿ ಅದಕ್ಕೆ ವಿಶ್ರಾಂತಿವನ ಎಂದು ನಾಮಕರಣ ಮಾಡಿ ತಮ್ಮ ಮೆಚ್ಚಿನ ಮಲ್ಲಿಗೆ ಬಳ್ಳಿಗಳನ್ನು ಯಥೇಚ್ಛವಾಗಿ ಬೆಳೆಸಿದರು. ಟೀಕೆಯವರ ದೇಹವನ್ನು ಸಕಲ ಮರ್ಯಾದೆಗಳೊಂದಿಗೆ ಹೊರತಂದು ಚಿತೆಯ ಮೇಲಿಡಲಾಗಿದೆ. ತಾವು ಖಂಡಿತ ಸತ್ತ ಮೇಲೆ ತಮ್ಮ ಅಂತ್ಯಕ್ರಿಯೆಯನ್ನು ಇಲ್ಲಿಯೇ ನಡೆಸಬೇಕೆಂದು ಬಯಸಿದ್ದರು. ಕಣ್ಣಾಡಿಸಿದಲ್ಲೆಲ್ಲ ಬಾಡಿದ ಮುಖಗಳು, ಕಾಂತಿಹೀನ ಕಣ್ಣುಗಳು ಕಾಣುತ್ತಿವೆ. ತಮ್ಮ ಕೇವಲ 96ನೆಯ ವಯಸ್ಸಿನಲ್ಲಿ ನಿಧನರಾದ್ದರಿಂದ ಅಂತಿಮ ಗೌರವವನ್ನು ಸೂಚಿಸಲು 96 ಕುಶಾಲು ತೋಪುಗಳನ್ನು ಉಡಾಯಿಸಲಾಗುತ್ತಿದೆ. 5 ವರ್ಷಗಳ ಹಿಂದೆ ವಿಶ್ವ ಕಲ್ಯಾಣ ಸಂಸ್ಥೆ ಶ್ರೀಯುತ ಟೀಕೆ ಅವರಿಗೆ ಕರ್ಮ ಬಹದ್ದೂರ ಎಂಬ ಬಿರುದನ್ನು ಕೊಟ್ಟು ಗೌರವಿಸಿತು. ಕಳೆದ ವರ್ಷ ಗಜವಜ್ರ ಎಂದು ಸನ್ಮಾನಿಸುವುದರ ಮೂಲಕ ಗಜದ್ವೀಪ ತನ್ನ ನೆಚ್ಚಿನ ನಾಯಕನಿಗೆ ಕೃತಜ್ಞತೆಯನ್ನು ಅರ್ಪಿಸಿತು. ಗಜಸಿಂಹರು ದುಃಖದ ಭಾರ ತಾಳಲಾರದೆ ಓ ಕುಸಿಯುತ್ತಿದ್ದಂತಿದೆ. ಅಯ್ಯೋ, ಏನು ಅನಾಹುತ ಗಜಕುಮಾರೇ, ಇದೇನಾಯ್ತು? ಅವರು ಸತ್ತೇ ಹೋದರು? ಹೌದು, ಹೋದರು, ಹೊರಟೇ ಹೋದರು. ಟೀಕೆ ಅವರ ನಿಧನದಿಂದ ಶೋಕ ಸಾಗರದಲ್ಲಿ ಮುಳುಗಿದ್ದ ಜನಕ್ಕೆ ಗಜಸಿಂಹರ ಈ ಸಾವು ಭರಿಸಲಾರದ ನೋವಾಗಿದೆ. ಎಲ್ಲೆಲ್ಲೂ ಗಾಢ ಮೌನ. ಅಸ್ತಂಗತನಾದ ಸೂರ್ಯನೊಂದಿಗೆ ಬೆಳಕು ಆರುವಂತೆ ಗಜದ್ವೀಪದ ಕೇಸರಿಯ ಉಸಿರು ಮೆತ್ತಗಾಗಿದೆ. ಗಜದ್ವೀಪದ ಜೀವನಾಡಿಗಳಂತಿದ್ದ ಗುರು ಚೇಲರು ಒಂದೇ ಧ್ಯೇಯ, ಒಂದೇ ಆದರ್ಶಕ್ಕೆ ಹೋರಾಡಿ ಒಂದೇ ದಿನ ಒಟ್ಟಿಗೆ ಮರಣವನ್ನಪ್ಪಿದ ಈ ದಿನ ಗಜದ್ವೀಪದ ಮಹಾಸುದಿನವೇ ಸರಿ. ಓಂ ವಿಶ್ರಾಂತಿ ವಿಶ್ರಾಂತಿ ವಿಶ್ರಾಂತಿ.